ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹಾಂ, ನನ್ನ ಹತ್ರ ಕತೆ ಹೇಳಕ್ಕೆ ಹೋಗ್ಬೇಡ ನೀನು. ಹಾಂ, ನಾನೊಬ್ಬ ಸಿನಿಮಾ ಪ್ರೊಡ್ಯೂಸರು, ದಿನಕ್ಕೆ 10 ಕತೆ ಕೇಳ್ತಾ ಇರ್ತೀನಿ. ನೀನು ನನ್ನ ಹತ್ರ ಹೊಸ ಕತೆ ಹೇಳಕ್ಕೆ ಬರಬೇಡ. ಹಾಂ, ಇವತ್ತಾದರೆ ಅದನ್ನು ಕ್ಲಿಯರ್ ಮಾಡಿ, ಇಲ್ಲ ಅಂತಂದರೆ ನನ್ನ ಅಸ್ಲೇನಿದ್ಯೋ ಅದನ್ನು ನನಗೆ ಕಳ್ಸಿಕೊಟ್ಬಿಡಿ.
ಪ್ರತಿದಿನ ನಂಗೆ ಫೋನ್ ಮಾಡಿ ಇದೇ ಥರ ಇರಿಟೇಟ್ ಮಾಡೋಕೋಬೇಡಿ. ಬರೀ ಇದೇ ಆಯಿತು ಹಿಂಸೆ. ಹಾಂ ಚಲೋನಾ? ಏಯ್ ನಾ ಏನಾನ ಚೊಲೆ ನಿನ್ಕೆ? ಸುಮ್ಮನೆ ಎದುಮೆ ಚೊಲ್ಲೋದು. ಏಯ್ ನೀನು ನನ್ನ ಹತ್ರ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ನಿಂಗೆ ಸಂಬಳ ಕೊಡ್ತಾ ಇದ್ದೀನಿ. ನನ್ನ ಹತ್ರ ನೀನು ಅವೆಲ್ಲ ಕತೆ ಹೇಳೋಕ್ಕೋಬೇಡ. ದುಡ್ಡು ತೊಗೊಂಬರಂಗಿದ್ರೆ ಆಫೀಸಿಗೆ ಬಾ, ಇಲ್ಲಾಂದ್ರೆ ಡೈರೆಕ್ಟ್ ಮನೆಗೆ ಹೋಗ್ಬಿಡು. ಸುಮ್ಮನೆ ನಿಮ್ಮನ್ನೆಲ್ಲ ಇಟ್ಕೊಂಡು ಸಾಕಿ ವೇಸ್ಟ್ ಅಲ್ರೋ. ಮತ್ತೆ ಮತ್ತೆ ನಂಗೆ ಕಾಲ್ ಮಾಡಿ ರೀಸನ್ ಹೇಳ್ಬೇಡ. ಇವತ್ತು ದುಡ್ಡು ತೊಗೊಂಡು ಆಫೀಸ್ ಬರಬೇಕಷ್ಟೇ. ಹಾಂ ಇದು ಇದು ಲಾಸ್ಟ್ ಚಾನ್ಸ್ ಕೊಡ್ತಿರೋದು. ಇವತ್ತು ದುಡ್ಡನ್ನ ತರಂಗಿದ್ರೆ ಮಾತ್ರ ನೀನು ಬಾ, ಇಲ್ಲ ಅಂದ್ರೆ ಆಫೀಸ್ ಕಡೆ ತಲೆ ಹಾಕಕ್ ಹೋಗ್ಬೇಡ. ಡೈರೆಕ್ಟ್ ಮನೆಗೆ ಹೋಗ್ಬಿಡು. ಸಾಕಾಗಿದೆ ನಿಮ್ದೆಲ್ಲ ಇರಿಟೇಷನ್ ಕೇಳಿ, ಇಲ್ಲಾಂದ್ರೆ ಒಂದಾಟ ಕಿತ್ಕೊಂಬ. ಹಾ ಬರ್ತೀಯ ಅಷ್ಟೇ. ಏಯ್ ಎಲ್ಲೆಲ್ಲ ಹುಡ್ಕೋದು ನಿನ್ನ? ನಿನಗೆ ಖರ್ಚು ಮಾಡಿರೋ ದುಡ್ಡಲ್ಲಿ, ನಿನ್ನ ಹುಡುಕ ಖರ್ಚು ಮಾಡಿರೋ ದುಡ್ಡಲ್ಲಿ ಸಿನಿಮಾನೇ ಮಾಡ್ಬೋದಾಗಿತ್ತಲ್ಲ. ಇವತ್ತು ಸರಿಯಾಗಿ ತಗ್ಲಾಕೊಂಡಿದ್ಯಾ? ನನಗೆ ಆ ಸಿನಿಮಾದಲ್ಲಿ ಏನೇನು ದುಡ್ಡು ಲಾಸ್ ಆಗಿದ್ಯೋ ಆ ದುಡ್ಡನ್ನ ಇಟ್ಬಿಟ್ಟು ಹೋದ್ರೆ ಸರಿ. ಮಗನೇ ನಾವು ಸಿನಿಮಾಗೆ ತಂದು ದುಡ್ಡಾಗ್ತೀವಲ್ಲ, ಅದರಲ್ಲಿ ಎಷ್ಟು ನೋವಿರುತ್ತೆ ಗೊತ್ತಾ? ತಾಯಿದೋ ಹೆಂಡ್ತಿದೋ ಮೈ ಮೇಲೆ ಹಾಕ್ಕೊಂಡಿರೋ ಒಡವೆಗಳನ್ನ ಮಾರಿ ಸಿನಿಮಾಗೆ ತಂದು ದುಡ್ಡಾಗ್ತೀವಿ, ಆದರೆ ನಿಮ್ಮಂಥ ನನ್ನ ಮಕ್ಕಳಿಂದ ಸಿನಿಮಾನೇ ಹಾಳಾಗೋತದೆ. ಸಿನಿಮಾಗೆ ನಿರ್ಮಾಪಕ ಅವನನ್ನು ಒಂದು ತಂದೆ ಥರ, ಅವನ ಆ ಮಗುನ ಹೊರಗಡೆ ತರೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಅದು ಅನುಭವಿಸ್ತವನು ಮಾತ್ರನೇ ಗೊತ್ತು. ನಿಮ್ಮಂಥ ನಮ್ಮ ಕರನ್ ಮನ್ ಮಕ್ಕಳನ್ನ ನಂಬ್ಕೊಂಡು ಸಿನಿಮಾ ಮಾಡಿದ್ದಕ್ಕೆ ಸಿನಿಮಾನ ಪೈರಸಿ ಮಾಡಿ ವೈರಸ್ ಮಾಡಿಬಿಟ್ರಿ. ಥೂ ನಿನ್ನ ಜನ್ಮಕ್ಕೆ. ನೀವೆಲ್ಲ ಯಾಕೋ ಇಂಡಸ್ಟ್ರಿಗೆ ಬರ್ತೀರಾ? ಹೆಂಗಿವರ್ದ ನನ್ನ ಕರ್ಕೊಂಬಂದು ಅಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಕೊಟ್ರಿ, ನಾ ನಿಮಗೆ ಮೋಸ ಮಾಡ್ತೀನ ಅಣ್ಣ. ಯಾ ಸಿಚುವೇಶನ್ ಅಬ್ಬಿ ಇರಂದದು ಆದ್ಮೇಲೆ ಅದು ತಪ್ಪನ್ನಿಟ್ಟಣ್ಣ. ಆದರೆ ನಾನು ಎಕ್ಸ್ಕ್ಯೂಸ್ ಕೊಡಲ್ಲ. ನೀವು ನನಗೆ ಅನ್ನ ಹಾಕಿದ ಅನ್ನದಾತರು. ನೀವು ಎನ್ನ ಪನ್ನ ನೆನಕಿರಿಂಗ್ಲೋ ಅದ ಪನ್ನಂಗ ನಾನು ಸಾಯಿಸ್ತೀರಾ ಅಣ್ಣ? ಸಾಯಿಸಿಬೇಕಾದ್ರೆ. ಏಯ್ ನಿನ್ನ ಸಾಯಿಸಕ್ಕೆ ನನ್ನೇನು ಗಲ್ಲಿ ಗಲ್ಲಿ ಓಡಾಡ್ಕೊಂಡಿರೋ ರೌಡಿ ಶೀಟರ್ ಅನ್ಕೊಂಡಿದ್ಯಾ? ನನಗೆ ಅವೆಲ್ಲ ಬೇಡ. ನನ್ನ ಅಮೌಂಟ್ ಏನು ಲಾಸ್ ಆಗೈತೋ ಅದನ್ನು ತಂದಿಡು. ಅಯ್ಯೋ ಅವಳು ಅಮೌಂಟ್ ಏನಾಲ ಮುಡಿಯೋದನ್ನ. ನಿನ್ನ ಮನೆ ಮಾರೋ, ನಿನ್ನ ಜಮೀನು ಮಾರೋ, ನನಗೆ ಅವೆಲ್ಲ ರೀಸನ್ಸ್ ಹೇಳಬಾರ್ದು. ನನಗೆ ಲಾಸ್ ಆಗಿರೋ ದುಡ್ಡನ್ನ ನಂಗೆ ತಲುಪಬೇಕಷ್ಟೆ. ಆಸ್ತಿ ಅಣ್ಣ ಎನಕನ ಇರ್ನದು ಒರೆಯವರು ತಾಯಿ ಮಾಮ. ಹಂಗಂತ ನಮ್ಮ ತಾಯಿಗಿಂತ ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ಯಾವುದಕ್ಕೂ ಕಮ್ಮಿ ಇಡಲಿಲ್ಲ ನಮ್ಮಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ. ಇನ್ನೊಬ್ಬ ಅವ್ರ ನಾಳೆ ಅವ್ರು ಕೀಳೆ ಉಂಟಾರನ್ನ 80 ರೂಪಾಯಿ ಹಾಸ್ಪಿಟ್ಲಿಗೆ ಸಹಿತ ಡಾಕ್ಟ್ರು ಕ್ಯಾನ್ಸರು ಅಂದರು. ಲಕ್ಷಗಟ್ಟಲೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಹಿಂಗ್ ಮಾಡಿದೆ ಅಣ್ಣ. ಏನೋ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ಯಾ? ಹಂಗಲ್ಲ ಏನೂ ಇಲ್ಲ ಅಣ್ಣ. ಏನೋ ಇದು ಕುಡಿಲಿ ಕುಡಿ ಅಣ್ಣ ಕೊಡು ಅಣ್ಣ. ಆತರ ಇನ್ಯಾವ ಸಿನಿಮಾ ಪೈರಸಿ ಮಾಡೋಣ? ನಿಮ್ಮಿಂದಾನೆ ಇಂಡಸ್ಟ್ರಿ ಕೆಟ್ಟ ಹೆಸರು ಬಂದಿರೋದು ಅಣ್ಣ. ಯಾವ ಉಯಿರ್ನೇ ಅದು ಅಣ್ಣ ವೇಣ. ಏನು ಸ್ಕ್ರಿಪ್ಟಾ? ಆಮಾ ಸರ್. ಅಣ್ಣ ರೇಡಿಂಗ್ ಕೊಡ್ಲಾ? ಕೊಡ್ಲಾ? ಒಂದು ಪ್ಯೂರ್ ಲವ್ ಸ್ಟೋರಿ, ಬಯಲ್ಸೀಮೆಯ ಮಧುರ ಕತೆ, ಗಿರಿನಾಡ ಪ್ರೇಮಿ. ಸಲುಗೆ ಸಲುಗೆ ನಿನ್ನೆಲ್ಲ ಮಾತು, ಗಳಿಗೆ ಗಳಿಗೆ ನಿಂದಾಗುವ ಹೊತ್ತು, ಗೆಳತಿ ಒಡತಿ ನೀ ನನ್ನ ಸ್ವತ್ತು, ನಡಿಗೆ ನುಡಿಗೆ ನಿನ್ನ
ಹೆಸರ, ಕೃಷ್ಣನು ಸೋಕಿದ ನಿನ್ನ ಉಸಿರ, ಭೀಮಾನು ಸೋತ ನಿನ್ನೆದು, ಇಂದನ ಊರು ನಿನ್ನ ತವರು, ಬಂದು ಕೇಳೋ ಪ್ರಶ್ನೆಯು ನೂರು, ಹೇಳಲೇ ಯಾವುದು ನಿನ್ನವು, ಗಿರಿಗಳ ಮೋಡದಿ ಕಂಡೇ ನಿನ್ ಹೆಸರ, ಈ ಲೋಕದಿ ಗಿರಿಗಳ ಪ್ರೇಮಿಯುನ, ಸಲುಗೆ ಸಲುಗೆ ನಿನ್ನೆಲ್ಲ ಏನೇ? ಹಾಂ ಆಯ್ತಾಯ್ತು ಬರ್ತೀನಿ. ಇಲ್ಲ ಇಲ್ಲ, ಇನ್ನೂ ಜಳಕ ಮಾಡಿಲ್ಲ ನಾನು. ಹೌದಾ? ಹಂಗೆ ಬರಲೇ, ಅಲ್ಲೇ ಬಂದು ಮಾಡಲೇ. ಸರಿ ಸರಿ. ಓ ಗಿರೀಶು. ಹಾಂ ಗಿರೀಶು ಬಂದಿ. ಹೌದಾ, ಆಯ್ತಾಯ್ತು. ಇಲ್ಲ ನಮ್ಮ ಮನುಷ್ಯ, ನಮ್ಮ ಆಟೋ ಅದ, ನಮ್ಮ ಆಟೋದವ್ನಿಗೆ ಹೇಳ್ತೀನಿ. ನಾ ಬರ್ತಿದಪ್ಪ, ನಂಗೆ ಒಂದು ಪೂಜೆ ಇದೆ. ಮೊನ್ನೆ ನನ್ನ ನೆಂಟಿದು ಫಾದರ್ ಅವ್ರದ್ದು ಡೆತ್ ಐತಲ್ಲ, ಅದು ಪೂಜೆ ಅದ, ಹೋಗ್ಬೇಕು. ಹಾಂ ನೀ ಮುಗಿಸ್ಕೊ, ಮನುಷ್ಯಾಗ ಹೇಳಿರ್ತೀನಿ, ಆಟೋ ಬರುತ್ತೆ, ಅವ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತೀಯೋ ಹೋಗು, ಹುಡುಕಾಡು, ಸ್ವಲ್ಪ ಹೆಲ್ಪ್ ಮಾಡ್ತಾನವ, ಹಂಗೇನಿಲ್ಲ. ಸರಿನಾ? ನಾನು ಬಂದು ಜಾಯಿನ್ ಆಗ್ತೀನಪ್ಪ, ಡೋಂಟ್ ವರಿ. ಹಾಂ ಸರಿ ಸರಿ ಸರಿ. சொல்லுங்கண்ணா, சாப்பிட்டீங்களா? எப்படி இருக்கீங்க? வணக்கம்ண்ணா. ஏய் வணக்கம் பணக்கம் விடு, கன்னடதாக மாத்தாடு. ஆயிட்டண்ணா. இல்ல நோடு இல்ல நோடு, நான் ஏழது கேளு. சரிண்ணா. இவத்தோ நம்ம தோஸ்த வந்தானா, மனச வரலத்தான, பாழ் தின்களின் வந்தானா, இவத்து யார் ரெண்டு கிண்டு ஒடையங்கில்ல, ஓகேண்ணா? சரிண்ணா. ಅವ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನ, ಅವ ಎಲ್ಲೆಲ್ಲಿ ಹೋಗ್ಬೇಕಂತಾನ, ಅಲ್ಲೆಲ್ಲ ಹೋಗ್ಬೇಕು. ಯಾವ್ದು ರೆಂಟು ಗಿಂಟು ಏನು ಕೊಡಂಗಿಲ್ಲ, ಓಕೆನಾ? ಗೊತ್ತಾಯ್ತಾ? ಸರಿ ಸರ್. ಇವಾಗ 9:00. ಸರಿ, ಪೋಯ್ ಪಿಕ್ ಪನ್ನಿಗಿರ. ಮಗನೇ ಏನಾದ್ರೂ ಗಡ್ಬಡ್ ಮಾಡ್ದಿ ಮಡ್ರಾಸ್ಗೆ ಪಾರ್ಸಲ್ ಮಾಡ್ತೀನಿ, ಓಕೆನಾ? ಹಾ ಸರಿ ಸರಿ ಸರಿ. ವಾಟ್ಸಪ್ ಫೋಟೋ ಸೆಂಡ್ ಪನ್ನಿರ್ಗಣ್ಣ. ಎಬ್ಬಿ ಇರ್ಕಾನವೋ ಏನೋ. ನರಮ್ಮ ಪೋಲ ಜೈ ಮೈಲಾರ್ಲಿಂಗ. ಹಾಂ ಗಿರೀಶ. ಹಾಂ ಹೇಳಿನಿ ನೋಡು. ಹಾಂ ಆಟೋದವ್ನು ಹೇಳಿನಿ ಬರ್ತಾನ, ನಿನ್ನ ನಂಬರ್ ಫೋಟೋ ಎಲ್ಲ ಕಳಿಸಿನಿ, ಕೂನ ಆಡಿತಾನ. ಹ್ಞೂ ಹ್ಞೂ ಹೌದಪ್ಪ ಹೇಳಿನಿ. ಹಾಂ ಹೇಳಿದ್ದೀನಿ ನೋಡು. ಹ್ಞೂ 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 ಆಮೇಲೆ ಜಾಯ್ನ್ ಆಯ್ತೀನಿ. ಹಾಂ ಹುಡ್ಕಾಡು ಹುಡ್ಕಾಡು. ಇಡ್ಲಾ? ஹலோ வணக்கம்ண்ணே, நான் வெற்றிமாறன்.
ஏ கர்நாடக சிம்னா அதுதாண்ணா சிடி பைரசி ப்ராப்ளமு அதனால கர்நாடகா கொஞ்சம் சேஃப்ண்ணா ஹைதராபாத்து பாம்பேலாம் ரொம்ப ரிஸ்க்ண்ணே சும்மா ஏன் மாட்டிக்கணும் இது கர்நாடகா இன்டீரியர் இடம் ரொம்ப லாங்கில் இருக்கு அதனால தான் இங்கே வந்துட்டேன் ரொம்ப சேஃப்ண்ணே இங்கே அப்புறம் இது யாதகிரின்ற ஊர் இங்கே கர்நாடகா ஸ்லாங்கே வேறு மாதிரி இருக்கும் பாட்டி வர்றேன்ண்ணே அப்புறம் கூப்பிடுறேன். யாதகிரி ஜில்லையில கூட பஸ் சஞ்சார ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಅಲ್ಲೂ ಕೂಡ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಯಾಕಂದ್ರೆ ಖಾಸಗಿ ಬಸ್ಗಳನ್ನ ಅಥವಾ ವಾಹನಗಳನ್ನ ಡಿಪೆಂಡ್ ಆಗ್ಲೇಬೇಕು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಟೈಮ್ನಲ್ಲಂತೂ ವಸೂಲಿಗೆ ಇಳಿದು ಬಿಡ್ತಾರೆ ಒಂದಷ್ಟು ಜನ. ಪ್ರಯಾಣಿಕರ ಬಳಿ ದುಪ್ಪಟ್ಟು ಹಣ ಪೀಕ್ತಿರುವಂತ ಆಟೋ ಚಾಲಕರು. ಹೆಂಗ ಪೋನು ಮೇಡಮ್? ಹೆಂಗ ಪೋನು? ಮೈಲಾಪುರ ದೇವಸ್ಥಾನ ಗುಡಿ. ಮೈಲಾರಿಂಗೇಶ್ವರ ಗುಡಿ? ಹಾ ಹೌದು. ಒಂದ್ ನಿಮಿಷ ಹಂಗ ಉಳ್ಳ ಇರ್ಕರ ಅವ್ರ ಕೆಟ್ಟುಮಾ. ಹಾ ಸರಿ, ಥ್ಯಾಂಕ್ ಯು. ಇವನ್ನ ಕನ್ವಿನ್ಸ್ ಮಂಟ ಇನ್ನಕ್ಕೆ ನಲ್ಲ ಪಣ ಪಾಕ್ಲಾಮೇ. ಇಪ್ಪಡಿ ಸರ್, ಒಂದು ನಿಮಿಷ ಸರ್. ಸರ್ ಅದು ಏನ್ ಓನರ್ ಉಂಗ ಫ್ರೆಂಡ್ ಉಂಗ್ಲ ಊರೆಲ್ಲ ಸುತ್ತಿ ಕಟ್ಟ ಸೊನ್ನಾರ. ಅವರು ಅದೇ ಜಾಗಕ್ಕೆ ಹೋಗ್ಬೇಕಾಯ್ತಂತೆ. ಕೊಬ್ಬಟ್ಟ ಅದ ರೂಮ್ ನೆಂಟ್ ಇರ್ಕಲ್ಲ ಅದನ್ನೆಲ್ಲ ತಾ ಕರಿಲ್ಲ ನೀವು ಅಂದ್ರೆ ಪ್ಲೀಸ್ ಸರ್. ಓಕೆ ಮೇಡಮ್, ವಾಂಗ ಪೋಲ ಬನ್ನಿ. ನಮಸ್ಕಾರ, ನನ್ನ ಹೆಸರು ಗಿರೀಶ್. ನಮ್ಮೂರು ಬಯಲ್ಸಿಂಗ್. ನಮ್ಮ ಉತ್ತರ ಕರ್ನಾಟಕದ ಮಾತು ಖಾರ, ಆದರೆ ಮನಸ್ಸು ಮಧುರ. ನಾವು ಕಳೆದಿದ್ದನ್ನು ಹುಡುಕುವ ದಾರಿಯಲ್ಲಿ ಎಷ್ಟೇ ಕಷ್ಟ ಬಂದರೂ ಮನಸ್ಸು ಅದಕ್ಕೆ ನಿಯತ್ತಾಗಿದ್ದರೆ ದೇವರು ತಲುಪೋ ದಾರಿ ತಲುಪಿಸುತ್ತಾನೆ ಅಂತ ನನ್ನ ತಾಯಿ ಹೇಳ್ತಿದ್ಲು. ಆ ಮಾತು ನನಗೆ ನೆನಪಡ್ತಿದೆ. ಹಲೋ ಮೇಡಮ್. ಹಾ ಹಲೋ. ಬಿರಿಯಾನಿ ಡೆಲಿವರಿ ಮೇಡಮ್, ಇಲ್ಲೇ ಬಂದಿದ್ದೀವಿ. ಹಾ ಬಂದೆ. ಇಲ್ಲೇ ನಿಮ್ಮ ಮನೆ ಕೆಳಗಡೆ ಇದ್ದೀನಿ ಮೇಡಮ್. ಹಾ ಸರಿ ಸರ್. ಮೇಡಮ್ ಪಾರ್ಸಲ್. ಮೇಡಮ್ ಬಿಲ್ ಅಮೌಂಟ್. ಯಾವ ಬಿಲ್? ಅದೇ ಮೇಡಮ್ ಇದ್ರದ್ದು. ನಾನು ಆರ್ಡರ್ ಮಾಡಿ 2 hours ಆಯ್ತು, ನೀವು ಇವಾಗ ತಂದು ಕೊಡ್ತಿದ್ದೀರಾ? ನಾನು ಪೇ ಮಾಡಲ್ಲ ಮೇಡಮ್. ಅಡ್ರೆಸ್ ಸ್ವಲ್ಪ ರಾಂಗ್ ಇತ್ತು, ಕನ್ಫ್ಯೂಸ್ ಆಯ್ತು. ಒಂದು 10-20 ನಿಮಿಷ ಲೇಟ್ ಆಗಿರ್ಬೋದು ಅಷ್ಟೇ. ಅಡ್ರೆಸ್ ರಾಂಗ್ ಇತ್ತು ಮೇಡಮ್, ಅದಕ್ಕೆ ಲೇಟ್ ಆಯ್ತು. ಅದು ನಂಗೆ ಗೊತ್ತಿಲ್ಲ, ನಾನು ಇವಾಗ ಪೇ ಮಾಡಲ್ಲ. ಏನ್ರಿ ಮಾಡ್ತೀರಾ ಇವಾಗ? ಹಾಗಿದ್ರೆ ನೀವು ಕ್ಯಾನ್ಸಲ್ ಮಾಡಿ. ಡೋಂಟ್ ಟಚ್ ಮೀ. ನಾನು ರಿಟರ್ನ್ ಮಾಡ್ತೀನಿ ಮೇಡಮ್ ಅದನ್ನ. ನಂಗೆ ಟಚ್ ಮಾಡ್ತೀರಾ? 1 ನಿಮಿಷ ತಾಳಿ, ನನಗೆ ಟಚ್ ಮಾಡ್ತೀರಲ್ಲ? ಹಾಯ್ ಫ್ರೆಂಡ್ಸ್, ನಾನು ಜೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ದೆ. ಆರ್ಡರ್ ಇವರು ಲೇಟ್ ಮಾಡ್ತಾರದಲ್ದೇನೆ ನನ್ ಜೊತೆನೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಹರಾಸ್ಮೆಂಟಾ ಮೇಡಮ್? ನಿಮ್ ದುಡ್ಡು ಬೇಡ, ಇವರೇ ನೋಡಿ ಬೇಡ.
ಏನು ಬೇಡ, ಈ ಜಾಬೇ ಬೇಡ. ಓಕೆ. ತಮ್ಮ, ನನ್ನ ಮಗನಿಗೆ ಈ ವಿಷಯ ಎಲ್ಲ ಹೇಳ್ಬೇಡಪ್ಪ. ಸಮಾಧಾನ ಮಾಡ್ಕೋ ಅಕ್ಕ. ಏನಪ್ಪ ಇವತ್ ನಿನ್ ನೈಟ್ ಡ್ಯೂಟಿ ಇದೆಯೇನೋ? ಅಮ್ಮ, ನಾನು ಕೆಲಸ ಬಿಟ್ಬಿಟ್ಟಿದ್ದೀನಮ್ಮ. ಗಿರಿ, ಎಷ್ಟು ಕೆಲಸ ಅಂತ ಬಿಡ್ತೀಯೋ? ಮೊದಲೇ 10 ಕೆಲಸ ಬಿಟ್ಟಾಯ್ತು, ಈಗ ಮುಂದೇನು ಮಾಡಬೇಕು ಅಂತ ಅನ್ಕೊಂಡಿದೀಯ? ರಘು, ಆ ಮಗನು ತನ್ನ ಕಾಲ್ ಮೇಲೆ ತಾನ್ ನಿಂತ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಪ್ಪ. ಆದ್ರೆ ಅವ್ರ ಅಪ್ಪನೋ ಅವನು ಓದ್ ಮುಗಿಯೋವಷ್ಟರಲ್ಲಿ ಇದ್ಬ ದಾಸ್ತಿನೆಲ್ಲ ಕಳೆದು ಒಡಬೆ ವಸ್ತನೆಲ್ಲ ಯಾರಿಗೋ ದಾನ ಮಾಡಿ ನನ್ನ ಆ ಮಗನು ಬರೀ ಕೈಲಿ ಬಿಟ್ಟೋದ್ನಪ್ಪ. ನಾನು ಆ ಮಗುನ ಮೇಲ್ ತರಬೇಕು ಅಂತ ಅಲ್ಲಿ ಇಲ್ಲಿ ಟೈಲರಿಂಗ್ ಕೆಲಸ ಮಾಡಿ ರೊಟ್ಟಿ ಬಡ್ದು ಅವನಿಗೆ ಸಹಾಯ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ನಪ್ಪ. ಆದ್ರೆ ಈಗ ನಾನು ಅವನಿಗೆ ನಾನೇ ಭಾರ ಆಗಿದ್ದೀನಿ. ನೀನಲ್ಲಮ್ಮ, ನಾನೇ ಭಾರ ಆಗಿದ್ದೀನಿ. ಅಕ್ಕ, ಇಲ್ಲಿ ಯಾರ್ಯಾರ ಮೇಲೂ ಭಾರ ಆಗೋದಲ್ಲ, ಮತ್ತವ್ರ ಮೇಲೆ ದೋಷಣೆ ಮಾಡೋದನ್ನು ಸರಿಯಲ್ಲ. ಮುಂದೆ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅದಕ್ಕೆ ಮಾ ಅವರೇ, ನಮ್ಮ ಫ್ರೆಂಡ್ ಒಂದು ಶಾಪ್ ಇದೆ, ಅದು ಶಾಪ್ ತೊಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. 2 ಲಕ್ಷ ಬೇಕು, 1 ಲಕ್ಷನ ಅಡ್ಜಸ್ಟ್ ಮಾಡ್ತೀನಿ. ಉಳ್ಕಿದ ನೀವು ಸಹಾಯ ಮಾಡಿದ್ರೆ ಅವನಿಗೆ ಹೆಲ್ಪ್ ಆಗುತ್ತೆ. ಆಯ್ತಪ್ಪ, ಮುಂದದು ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಅಡ್ಜಸ್ಟ್ ಮಾಡ್ತೀನಿ. ಬೇಡ ಬಿಡಿ ಮಾವ, ಈಗಾಗಲೇ ಅತ್ತಿಗೆ ತುಂಬ ಬೇಜಾರು ಹೇಳಿದ್ದಾರೆ. ಮತ್ತೆ ನನ್ನಿಂದ ನಿಮ್ಮಿಬ್ರ ಮಧ್ಯೆ ಪದೇ ಪದೇ ಮನಸ್ತಪ್ಪಾಗೋದು ಬೇಡ ಮಾವ. ನಮ್ಮ ನೋವು ಅವಳಿಗೇನು ಗೊತ್ತು? ನಮ್ಮ ಅಕ್ಕ ನಮ್ಮಿಬ್ಬರನ್ನ ಮಕ್ಕಳ ಥರ ಪ್ರೀತಿ ಮಾಡಾಳ, ಪ್ರೀತಿ ಮಾಡಿ ಬೆಳೆಸಾಳ. ಅದಕ್ಕೆ ಇದು ನನ್ನ ಕರ್ತವ್ಯ.
ಏನ್ ಬೇಕಿತ್ತು? ನಂಗೆ ಚಾರ್ಜ್ ಮಾಡ್ತೀರಾ? ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಮಾಡ್ತೀರಾ ಅಂತ ಕೇಳಿದೆ ನಾನು. ಚಾರ್ಜರ್ ಕೇಳ್ತಿದ್ದೀರಾ? ನಮ್ಮ ಹತ್ರ ಇಲ್ಲ, ಇಲ್ಲೇ ಮೊಬೈಲ್ ಶಾಪ್ ಇದೆ, ಅಲ್ಲಿ ಕೇಳಿ. ನಿಮ್ಮ ಹತ್ರ ಇಲ್ವಾ? ಮತ್ತೆ ಹಾಕ್ಸ್ಕೊಂಡಿಟ್ಟಿದ್ರ? ಮತ್ತೆ ಬೋರ್ಡ್ ಹಾಕಿರಲ್ರಿ. ಓ, ರೀಚಾರ್ಜಾ? ಹಂಗೇಳಿ ಮ್ಯಾಮ್. ಎಷ್ಟು ಮಾಡಲಿ? ಎಷ್ಟು ಮಾಡ್ಬೋದು ನೀವು? ನೀವು ಎಷ್ಟು ಮಾಡಿಸ್ಕೊಳ್ತೀರೋ ಅಷ್ಟು ಮಾಡ್ಬೋದು. ಹಾಂ, ರೀಚಾರ್ಜ್. ಹಾಂ. ಅಯ್ಯೋ, ನಾನು ಮಾಡ್ಕೊಂಬೋದು ತುಂಬಾ ಜಾಸ್ತಿ ಇದೆ. ಎಷ್ಟು ಮಾಡ್ತೀರ ನೀವು? ಅದು 299 ಇದೆ, 599 ಇದೆ, 1099 ಇದೆ. ನಿಮ್ಗೆ ಯಾವ್ದು ಮಾಡ್ಬೇಕು ಹೇಳಿ? ಯಾವುದಾದ್ರೂ ಮಾಡಿ. 1099 ಇದೆ, ಒನ್ ಇಯರ್ ಫ್ರೀ ಇದೆ, ಅದನ್ನು ಮಾಡ್ಸ್ಕೊಂಬಿಡಿ. ಮಾಡಿ. ಓಕೆ, ನಂಬರ್ ಹೇಳಿ. 7671. ಹಾಂ. 26. ಹಾಂ. 2030. ಹಾಂ. 18. ಓಕೆ. ಮೆಸೇಜ್ ಬಂತ ನೋಡಿ. ಇನ್ನೂ ಬಂದಿಲ್ಲ ಕಣ್ರಿ. ಹಾಂ, ಇಲ್ಲ ನೋಡಿ. ಅಯ್ಯೋ, 1818 ಅಲ್ಲ, 80. ಅಯ್ಯೋ, ನಿಮ್ಗೆ ಇಂಗ್ಲೀಷ್ನೂ ಬರಲ್ಲ, ರಸಿಕತೆನೂ ಇಲ್ಲ. ಹಲೋ, ಹಲೋ ಮೇಡಮ್, ನಮಸ್ತೆ. ಹಾಂ, ನಮಸ್ತೆ. ನಾನು ಗಿರೀಶ್ ಅಂತ. ರಾಂಗ್ ನಂಬರ್. ಮೇಡಮ್ ಮೇಡಮ್, ಒಂದು ನಿಮಿಷ ಇಲ್ಲಿ ಕೇಳಿ. ಹೇಳಿ. ನಾವೊಂದು ಕಸ್ಟಮರ್ಗೆ ರೀಚಾರ್ಜ್ ಮಾಡಿದ್ದೆ, ಸ್ವಲ್ಪ ಮಿಸ್ಟೇಕ್ ಆಗಿ ನಿಮ್ಮ ನಂಬರ್ಗೆ ಬಂದೆ ಮೇಡಮ್. ಹಾಂ ಹೌದು, ಒಂದ್ ಮೆಸೇಜ್ ಬಂದಿತ್ತು, ನನ್ನ ತಂದೆ ರೀಚಾರ್ಜ್ ಮಾಡಿಸಿದ್ರು ಅನ್ಕೊಂಡೆ. ಹೌದು, ಎಷ್ಟಕ್ಕೆ ಮಾಡಿಸಿದ್ದು ಮೇಡಮ್? 1099 ಮೇಡಮ್. 1099? ಏನ್ರಿ ನೀವು, ನಾನೇನ್ ಮಾಡ್ಬೇಕಿವಾಗ ಮೇಡಮ್? ನೀವು ಪೇ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮೇಡಮ್. ಏನ್ರಿ ಸಡನ್ ಆಗಿ 1099 ಕೊಡಿ ಅಂದ್ರೆ ಹೇಗ್ರಿ? ಜಾಬ್ ಮಾಡ್ತಿಲ್ಲ ಸರ್, ನಾನು ಸ್ಟೂಡೆಂಟು, ನನ್ನ ಹತ್ರ ಅಷ್ಟೊಂದು ಪಾಕೆಟ್ ಮನಿ ಇಲ್ಲ ಮೇಡಮ್. ಅದು ನಂದು ಫಸ್ಟ್ ಬೋಂಡ್ಗೆ ಮೇಡಮ್, ಅಂಗಡಿದೆ ಫಸ್ಟ್ ಬೋಂಡ್ಗೆ ಮೇಡಮ್. ಅದು ಪೇ ಮಾಡಿಬಿಡಿ ಮೇಡಮ್. ಸದ್ಯಕ್ಕೆ ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ ಸರ್. ನಾನು ರೀಸೆಂಟ್ಲಿ ನಮ್ಮ ಅಪ್ಪ ಕೊಟ್ಟಿದ್ದ ಪಾಕೆಟ್ ಮನಿ ಹಬ್ಬಕ್ಕೆ ಅಂತ ಶಾಪಿಂಗ್ನಲ್ಲಿ ಖರ್ಚು ಮಾಡಿದ್ದೀನಿ, ಅಷ್ಟಿಲ್ಲ ನನ್ನ ಹತ್ರ. ಇವಾಗ ಎಷ್ಟಿದೆಯೋ ಅಷ್ಟು ನಿಮ್ಗೆ ಪೇಟಿಎಂ ಮಾಡ್ತೀನಿ, ಉಳ್ದಿದ್ದು ಐ ವಿಲ್ ಟ್ರೈ ಟು ಪೇ ಸೂನ್. ಐ ನೀಡ್ ಸಮ್ ಟೈಮ್. ನಿಮ್ಗೆ ಓಕೆ ಅಲ್ವಾ? ನಿಮ್ದು ಇದೇ ನಂಬರಲ್ಲಿ ಪೇಟಿಎಂ ಇದೆಯಾ? ಹಾಂ ಮೇಡಮ್, ಇದೇ ನಂಬರ್ ಮೇಡಮ್. ಹ್ಮ್, ಓಕೆ. ಹಲೋ ಸರ್, ಪೇಟಿಎಂನಲ್ಲಿ ದುಡ್ಡು ಬಂತ? ಹಾಂ ಮೇಡಮ್, ಬಂತು ಮೇಡಮ್. 99. ಸಾರಿ ಸರ್, ನನ್ನ ಹತ್ರ ಅಷ್ಟೇ ಇರೋದು. ಅಯ್ಯೋ ಮೇಡಮ್, ನೀವ್ಯಾಕೆ ಸಾರಿ ಕೇಳ್ತೀರಾ ಮೇಡಮ್? ಮಿಸ್ಟೇಕ್ ನಂದು ಮೇಡಮ್. ಇಲ್ಲ, ನಿಮ್ಮ ಶಾಪ್ಗೆ ಫಸ್ಟ್ ಬೋನ್ಗೆ ಅಂತ ಹೇಳ್ತಾ ಇದ್ದೀರಾ,
ನಿಜವಾಗ್ಲೂ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಪೇ ಯು ಸೂನ್, ಬಟ್ ನಂದು ಪಾಕೆಟ್ ಮನಿ ಇಲ್ಲ ಸರ್. ಈಗ ಅಪ್ಪ ಸ್ಯಾಲ್ರಿ ಆದ್ಮೇಲೆ ನಿಮಗೆ ಮಿಕ್ಕಿದ ಅಮೌಂಟು ಪೇ ಮಾಡೋಕ್ಕಾಗೋದು. ಹಾಂ ಸರಿ ಮೇಡಮ್. ಆಯ್ತು ಸರ್, ನಿಮಗೆ ನಾನು ಪೇ ಮಾಡಿ ಕಾಲ್ ಮಾಡ್ತೀನಿ, ಸರಿನಾ? ಸರಿ ಮೇಡಮ್. ಹಾಂ ಮತ್ತೆ ಫಸ್ಟ್ ಬೋನಿ ಈ ಥರ ಆಯಿತು ಅಂತ ಹೇಳಿ ಬೇಜಾರು ಮಾಡ್ಕೊಬೇಡಿ, ಆಯ್ತಾ? ಹಾಂ ಮೇಡಮ್, ಸರಿ ಮೇಡಮ್. ಓಕೆ, ನಾನು ಇಡ್ತೀನಿ ಹಾಗಾದ್ರೆ. ಮೇಡಮ್ ಮೇಡಮ್ ಒಂದು ನಿಮಿಷ. ಹಾಂ ಹೇಳಿ. ನೀವು ತುಂಬ ಒಳ್ಳೆಯವರು ಮೇಡಮ್. ಏನ್ರಿ ಫಸ್ಟ್ ಟಾಕ್ನಲ್ಲೇ ಜಡ್ಜ್ ಮಾಡ್ತಾ ಇದ್ದೀರಾ? ಯಾರಿಗೂ ಇಮಿಡಿಯೇಟ್ ಆಗಿ ಜಡ್ಜ್ ಮಾಡಬಾರ್ದು. ಜಡ್ಜ್ ಮಾಡಿದ್ದು ತಪ್ಪು ಆಗ್ಬೋದು ಅಲ್ವಾ? ಮೇಡಮ್ ಕೆಲವು ಸರ್ತಿ ಜಡ್ಜ್ಮೆಂಟ್ ರಾಂಗ್ ಆಗ್ಬೋದು ಮೇಡಮ್, ಆದರೆ ಹಾರ್ಟಿಂದ ಮಾಡಿರೋಂಥ ಜಡ್ಜ್ಮೆಂಟು ಎಂದು ರಾಂಗ್ ಆಗಲ್ಲ ಮೇಡಮ್. ಮೇಡಮ್ ನನ್ನ ಹೃದಯ ಹೇಳ್ತಿದೆ ಮೇಡಮ್ ನೀವು ತುಂಬ ಒಳ್ಳೆಯವರು ಅಂತ. ಥ್ಯಾಂಕ್ಸ್ ಫಾರ್ ಕಾಂಪ್ಲಿಮೆಂಟ್. ಮೇಡಮ್ ನಮಸ್ತೆ. ಮೇಡಮ್ ಹಲೋ. ಯಾರು ಮೇಡಮ್? ನಾನು 1099 ಮೇಡಮ್. ಓ ನೀವಾ, ಹೇಗಿದ್ದೀರಾ ಸರ್? ನಿಮ್ದು ಫಾರ್ವರ್ಡೆಡ್ ಮೆಸೇಜ್ ಬಂದಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಹೇಗಿದ್ದೀರಾ ಸರ್? ನಿಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ? ನಿಮ್ಮ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಯ್ತಾ? ಅಷ್ಟೇನು ಚೆನ್ನಾಗಿಲ್ಲ ಮೇಡಮ್, ಕಸ್ಟಮರ್ ಬರ್ತಾ ಇಲ್ಲ, ಹೊಸದಲ್ವಾ ವ್ಯಾಪಾರ ಆಗ್ತಿಲ್ಲ ಮೇಡಮ್. ಅಯ್ಯೋ ಹೋಗ್ಲಿ ಬಿಡಿ, ಸ್ಟಾರ್ಟಿಂಗ್ ಅಲ್ವಾ, ಏನಾಗಲ್ಲ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಅದೇ ಹೇಳ್ತಾರಲ್ಲ, ತಾಳಿದವನು ಬಾಳಿಯಾನು ಅಂತ. ಏನ್ ತಾಳ್ಮೆ ಮೇಡಮ್, ಈ ತಾಳ್ಮೆ ಅನ್ನೋ ಬಾವಿಯಲ್ಲಿ ಮನೆ ಪ್ರಾಬ್ಲಮ್ಸ್ ಅನ್ನೋ ಗುರುತ್ವಾಕರ್ಷಣೆಗಳು ಅಲ್ಲೇ ಸೆಳೆದು ನನ್ನನ್ನು ಸಾಯಿಸ್ತಾ ಇದೆ ಮೇಡಮ್. ನೀವೇನು ಕವಿಗಳ, ಇಷ್ಟೊಂದು ಚೆನ್ನಾಗಿ ಕವಿತೆ ಹೇಳ್ತೀರಾ? ಕವಿಯಾಗೋ ಆಸೆ ತುಂಬ ಇತ್ತು ಮೇಡಮ್, ಆದರೆ ಏನು ಮಾಡ್ತೀರಾ ಮೇಡಮ್, ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಇಡಿಯಟ್. ಅದೇನಿಲ್ಲ ಬಿಡಿ, ನಂಗೊಂದು ಐಡಿಯಾ ಇದೆ. ನೀವು ಯಾಕೆ ಇದೇ ಕಲೆನ ನಿಮ್ಮ ಬಿಸ್ನೆಸ್ಸಲ್ಲಿ ಉಪಯೋಗಿಸ್ಬಾರ್ದು? ಮೇಡಮ್ ಅರ್ಥ ಆಗಲಿಲ್ಲ ಮೇಡಮ್. ಈಗ ಯಾರ್ದಾದ್ರೂ ಅಟೆನ್ಷನ್ ಪಡಿಬೇಕಂದ್ರೆ ಒಂದು ಶಬ್ದ ಮಾಡಬೇಕು. ನಿಮ್ಮ ಕವಿತೆಯಲ್ಲಿ ಶಬ್ದನೂ ಇದೆ, ಅಟೆನ್ಷನ್ನೂ ಇದೆ. ನೀವು ಯಾಕೆ ಇದನ್ನ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಬಾರ್ದು? ನಾನು ಹೇಳಿದ್ರ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. ಹಾಂ ಓಕೆ, ಬಾಯ್. ಹಾಂ ಓಕೆ ಮೇಡಮ್, ಬಾಯ್. ಪ್ರಿಯಾ, ಇದೇ ಲಾಸ್ಟ್ ಪೇಪರಾ? ಇಲ್ಲ ಅಪ್ಪ, ಇನ್ನ ಎರಡು ಪೇಪರ್ ಇದೆ. ಯಾಕೆ ಒಂಥರ ಡಲ್ ಆಗಿ ಹೇಳ್ತಾ ಇದೀಯಲ್ಲ, ಪೇಪರ್ ಚೆನ್ನಾಗಿ ಹೋಗಿಲ್ವಾ? ನಾನೇನ್ ಪ್ರಿಪೇರ್ ಆಗಿರ್ತೀನೋ ಅದ್ ಬರದೇ ಇಲ್ಲ ಅಪ್ಪ. ಇವತ್ ಎರಡು ಕ್ವೆಶನ್ಗೆ ನಂಗೆ ಆನ್ಸರೇ ಗೊತ್ತಿರ್ಲಿಲ್ಲ. ಈಚ್ ಕ್ವೆಶನ್ಗೆ 5 marks ಅಪ್ಪ. ಅದಕ್ಕೆ ಲೈಫ್ನಲ್ಲಿ ಎಲ್ಲ ಪ್ರಿಪೇರ್ ಆಗಿರ್ಬೇಕು, ನಾವು ಯಾವುದು ಎಕ್ಸ್ಪೆಕ್ಟ್ ಮಾಡಿರ್ಲೋ ಅದೇ ನೋಡ್ದೋಗುತ್ತೆ.
ವಾವ್, ವಾಟ್ ಅ ಮೋಟಿವೇಶನ್ ಅಪ್ಪ. ಬೆಳಗ್ಗೆಯಿಂದ ಇದನ್ನೇ ನೋಡ್ತಾ ಇದ್ದೀನಿ. ಮತ್ತಾರು ಮೋಟಿವೇಶನ್ ಮಾಡಿದ್ರು ನಿನಗೆ? ಅದೇನಾಯ್ತು ಗೊತ್ತಾ, ನನಗೆ ಲಾಸ್ಟ್ ವೀಕು 1099 ರೀಚಾರ್ಜ್ ಬಂದಿತ್ತು. ನಾನು ಅನ್ಕೊಂಡೆ ನೀವೇ ಮಾಡಿದ್ದೀರಾ ಅಂತ. ಆದರೆ ಯಾವುದೋ ಶಾಪ್ ಅವನು ಬೈ ಮಿಸ್ಟೇಕ್ ಆಗಿ ನನಗೆ ಮಾಡೋನಂತೆ. ಪಾಪ, ಹೊಸ್ದಾಗ ಶಾಪ್ ಓಪನ್ ಮಾಡೋವನೇ, ಮೊದಲನೇ ಬೋಣಿ ಅಂತೆ. ಇವಾಗ ದುಡ್ಡು ವಾಪಸ್ ಬೇಕು ಅಂತ ಕೇಳ್ತಾ ಇದ್ದಾನೆ, ಆದರೆ ನನ್ನ ಹತ್ರ ದುಡ್ಡೇ ಇಲ್ಲ ಅಪ್ಪ. ನನ್ನ ಪಾಕೆಟ್ಟು ಖಾಲಿ, 3,000 ರೂಪಾಯಿ ಇತ್ತು, ಕಾಣ್ತಾ ಇಲ್ಲ. ನಿನ್ನ ತಮ್ಮನೂ 3 ದಿವಸದಿಂದ ಮನೆಗೆ ಬಂದಿಲ್ಲ. ನೀವು ಅವನಿಗೆ ತುಂಬಾನೇ ಸಲಿಗೆ ಕೊಡ್ತಾ ಇದ್ದೀರಾ ಅಪ್ಪ. ಅವನಿವತ್ತು ಬರಲಿ ಮನೆಗೆ, ಮಾಡ್ತೀನಿ. ಏನ್ ನಡೋದಪ್ಪ? ಏ ಅಣ್ಣ, ಆಲ್ರೆಡಿ ಒಂದು ರೌಂಡ್ ಮುಗೀತು, ನೀ ಇವಾಗ ಹೊಂಟಿದಿ? ನೋಡಪ್ಪಿ, ಲೈಫ್ನ್ಯಾಗ ಮನ್ಸಕ್ಕಿ ಕೊಡೋದು ಒಂದು ಹೆಂಡ, ಇನ್ನೊಂದು ಹೆಂಡ. ಈ ಹೆಂಡದ ಕಿಕ್ಕಿಗಿಂತ ಈ ಹೆಣ್ಣಿನ ಕಿಕ್ಕಿನ ಮಾತೇ ಬೇರೆ. ಅದಕ್ಕೆ ಈ ನಶ ಆಗೋದಕ್ಕಿಂತ ಮೊದಲು ನನ್ನ ಕಣ್ಣ ನನ್ನ ಮನಸ ತಂಪು ಮಾಡ್ಕೊಳಕ್ಕೆ ನಮ್ಮ ಹುಡುಗಿ ಹತ್ರ ಹೋಗಿದ್ದ. ಸೂರಜ್, ಎಷ್ಟಲ ಹೇಳಿದ್ ನಿಂಗೆ ಸೂರಜ್ ಇಲ್ಲ ಅಂತ? ಅಯ್ಯೋ, ಯಾಕ್ರಿ ಸಿಟ್ಟಾಗ್ತೀರಾ? ನೋಡಕ್ ಬಂದೆ ಸೂರಜ್ನ, ಚಪ್ಪಲಿ ಕಿತ್ತೋಗಂಗ್ ಹೊಡಿತೀನಿ. ಅಯ್ಯೋ, ಅದಕ್ಕೆ ಯಾಕ್ರಿ ಇಷ್ಟು ಸಿಟ್ಟಾಗ್ತೀರಾ? ಥೂ, ನಾಯಿ ಜಾತಿದು. ಏ ಭಾಯ್, 7 ಇತ್ತು ಇದೇ ಹೇಳಕತ್ತಿ ನನ್ನ ಹುಡುಗಿ ನನ್ನ ಹುಡುಗಿ ಅಂತ. ಯಾವತ್ತು ನೋಡ್ರೆ ಸಾಯ್ತಿರ್ತಿ. ಅಟ್ಲೀಸ್ಟ್ ಅಕ್ಕಿದ ಒಂದು ಹೆಸರೊಂದು ಇರ್ತದ. ಯಾರ ಹಳಕಿ ಆಕಿನ ಹೆಸರು ಗೊತ್ತೈತಂದ್ರ ಇವ್ ಉಳಿಬೇಕಲ್ಲ. ಏಯ್ ಸುಂಕುಳ, ಹಲೋ. ಹ್ಞೂ, ಏಯ್, ಮೊನ್ನೆ ತಾನೇ ನಿನ್ನ ತಮ್ಮನ ಬರ್ತಡೆ ಅದಂತ 3,000 ತೊಗೊಂಡಲ್ಲ. ಆಯ್ತಾಯ್ತು, ನಾ ಏನ್ರ ಒಂದು ಮಾಡ್ತೀನಿ, ಮೊದಲು ನೀವು ಫೋನ್ ಇಡು. ಭಯ್ ಏನಿಲ್ಲೋ, ಒಂದು 10,000 ರೂಪಾಯಿ ಸಾಲ ಬೇಕಾಗಿತ್ತು, ಅರ್ಜೆಂಟ್ ಸಾಲ ಬೇಕಾಗಿತ್ತು. ಏ, ಸಡನ್ನಾಗಿ 10,000 ರೂಪಾಯಿ ಕೇಳಿದ್ರೆ ಎಲ್ಲಿದ್ದು ಕೊಡ್ಬೇಕು? ಏ ಭಯ್, ಅದು ಏನು ಗೊತ್ತಿಲ್ಲಪ್ಪ ನಂಗೆ. ಎಲ್ಲಿದ್ದಾರೆ ಇಸ್ಕೊಡು ಸಾಲ, ಅಟ್ಲೀಸ್ಟ್ ಫೈನಾನ್ಸ್ ಥರ ಇಸ್ಕೊಡು. ನೋಡು, ಅವು ಮೊದಲೇ ಡೇಂಜರ್ ಅವ. ನಾಳೆಗೆ ನೀ ಕಟ್ಲೆ ಕೆಚ್ಚಕಮ್ಮ ಮಾಡಿದಿ, ನಿಂಗೇನ್ರ ಅವ್ರು ಮಾಡಿದ್ರು ನಾ ಜವಾಬ್ದಾರಿ ಅಲ್ಲ. ನೋಡು, ಯೋಚನೆ ಮಾಡಿ ಹೇಳು. ಮುಂದಿದ್ದು ಮುಂದೆ ನೋಡೋಣ ಭಯ್, ಈಗ ಅರ್ಜೆಂಟ್ ಇಸ್ಕೊಡು. ನಿಂದ್ರು ಹಲೋ, ನೀ ಏನು ಮಾಡ್ದು ನಂಗೆ ಗೊತ್ತಿಲ್ಲ, ನಂಗೆ ಅರ್ಜೆಂಟ್ 10,000 ರೂಪಾಯಿ ಬೇಕು. ಹಾಂ, ಅರ್ಜೆಂಟ್ ಬೇಕು. ಹ್ಞೂ, ಬನ್ನ, ಇವಾಗ ಮಾಡ್ತೀನಿ, ತಡಿ. ಇದ್ದೇ ಇವನಿಗೆ ಮಾರಿ ಹಬ್ಬ, ಮಾಡ್ತೀನಿ ತಡಿ. ಲೋ ಕತ್ತೆ ಕುಡ್ಕೋ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕಿಷ್ಟು? ಎಷ್ಟಲ್ಲ ಹೇಳೋದು ಆ ಲೋಫರ್ಗಳ ಜೊತೆ ಸೇರ್ಬೇಡ ಅಂತ. ಹೇಳಿದ ಮಾತು ಕೇಳದೇ ಇಲ್ಲ ಅಲ್ವಾ ನೀನು? ಅಪ್ಪನ ಜೇಬಿಂದ ದುಡ್ಡು ಬೇರೆ ಕದ್ದೆದ್ ಕಲ್ತಿದ್ಯಾ? ನಿನ್ನೆ ಕಣೋ ಕಳ್ಳನ್ ಮಗನೆ ಕೇಳ್ತಾ ಇರೋದು. ಏನು ನಿಂದು, ಬಂದ 2 ಆಗಿಲ್ಲ, ಟಾರ್ಚರ್ ಮೇಲೆ ಟಾರ್ಚರ್. ಕಳ್ಳ ಗಿಳ್ಳಲ್ಲಕ್ಕೆ ಹೋಗಬೇಡ, ನಮ್ಮ ಮನೆ ನಾ ದುಡ್ಡು ತೊಗೊಂಡಿದ್ದು, ಬೇರೆ ಮನೆ ತೊಗೊಂಡಿಲ್ಲ. ಇದೆಲ್ಲ ನಿಂಗೇಕ, ನೀ ದುಡ್ದಿವ್ ದುಡ್ಡು ಅವೇನು? ಜಾಸ್ತಿ ಮಾತಾಡ್ಬೇಡ, ಏನಾಗಿದೆ ನಿಂಗೆ? ನಿನ್ ಕ್ಲಾಸ್ಮೇಟ್ ಜಗದೀಶನ್ ನೋಡು, ತಂದೆ ಇಲ್ಲ, ತಾಯಿ ಒಬ್ಳೆ, ಅವನೊಬ್ನೇ ದುಡ್ದು ಆ ಮನೆನ ಸಾಕ್ತಾ ಇದ್ದಾನೆ.
ನೋಡ್ ಕಲಿಯೋ. ಅವ್ರ ಮನೆಯಲ್ಲಿ ತಾಯಿ ಇದ್ದಾಳೆ, ಮರ್ಯಾದೆ ಇದೆ. ನಮ್ಮ ಮನೆಯಲ್ಲಿ ತಾಯಿ ಇಲ್ಲ, ಮರ್ಯಾದೇನಿಲ್ಲ. ಏಳ ಮಕ್ಕಳ ಬಿಟ್ಬಿಟ್ಟು ಓಡೋಗ್ಬಿಟ್ಟವಳೆ. ನನ್ ಮುಂದೆ ಮಾತಾಡಿದ್ದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ. ಅಕಸ್ಮಾತ್ ಅಪ್ಪಾಜಿ ಮುಂದೆ ಮಾತಾಡಿದ್ರೆ ನಿನ್ನ ಸಾಯಿಸ್ಬಿಡ್ತಾ ಇದ್ದೆ ನಾನು. ಯಾರಾದ್ರೂ ಏನ್ ಹೇಳಿದ್ರೆ ಏನೇ? ಈ ಸೊಸೈಟಿ ನಮ್ ಬಗ್ಗೆ ಏನೇನ್ ಮಾತಾಡ್ತದ ಅಂತ ನಿಮ್ಗೆ ಗೊತ್ತಾ? ನನಗ್ ಗೊತ್ತು. ನಮ್ ತಾಯಿ ನಮ್ಮನ್ನು ಬಿಟ್ಟು ಹೋದಳು ಅಂತ ಈ ಕಾಲಿನಲ್ಲಿ ಏನೇನ್ ಮಾತಾಡ್ತಾರ ಅಂತ ನಿನ್ ಗೊತ್ತಾ? ಸೂರಜ್ ಪ್ರಿಯಾ, ಮುಂದೆ ಇಲ್ಲಿ ಸರ್ಕಲಲ್ಲಿ ನಿಂತಿರ್ತೀನಿ. ಸರಿ ಸರ್, ವೇಟ್ ಪಣ್ರ. ಓಕೆ ಓಕೆ ಸರ್. ಇಲ್ಲೇ ಸ್ಟಾಪ್ ಮಾಡಿ. ನಮಸ್ತೆ ಅಣ್ಣ. ಹಾ ನಮಸ್ತೆ ಅಮ್ಮ. ಹೇಗಿದ್ದೀರಾ? ಅಪ್ಪ ಹೇಗಿದ್ದಾರೆ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನನ್ನನ್ನು ಹುಡ್ಕೊಂಡು ಯಾರಾದರೂ ಬಂದಿದ್ರಾ? ಇಲ್ಲ, ಯಾರೂ ಬಂದಿಲ್ಲಮ್ಮ. ಸರಿ, ಬಂದ್ರೆ ಈ ನಂಬರ್ ಕೊಟ್ಬಿಡ್ತೀರಾ? ಸರಿ ಅಮ್ಮ, ತಗೊಳ್ಳಿ. ನಮ್ಮನೆ ಮನೆಕೇಶ್ವರ್ ಕಾಲೋನಿ, 4th cross ಅಲ್ಲಿದೆ. ಅಲ್ಲಿ ಅಶೋಕ್ ಅಂತ ಶಾಪ್ ಇದೆ. ಅಲ್ಲಿ ನನ್ನ ಹೆಸರು ಹೇಳಿದ್ರೆ ಸಾಕು, ನಮ್ಮನೆ ಅಡ್ರೆಸ್ ಸಿಗುತ್ತೆ. ನೀನು ಕುರುಡ, ಕುಂಟ, ಕುರುಪ ಇದ್ರು ನೀ ನನ್ನವನು. ನಾನು ಕಣ್ಣಲ್ಲಿ ಕಾಣುವ ರೂಪದಲ್ಲಿ ಮೇಲೆ ನಂಬಿಕೆ ಇಲ್ಲ. ಮನುಷ್ಯ ಕೇವಲ ಮೇಲಿನ ರೂಪದಲ್ಲಿ ಚೆನ್ನಾಗಿ ಕಾಣಬೇಕಂತಲೇ ಏನಿಲ್ಲ. ಅವನು ಕೇವಲ ನೋಡೋ ನೋಟಕ್ಕಿಂತ ಮನಸ್ಸಿನ ರೂಪದಿಂದ ಚೆನ್ನಾಗಿದ್ದರೆ ಸಾಕು. ನಮ್ಮ ತಂದೆ ತುಂಬ ಒಳ್ಳೆಯವರು, ಅವ್ರ ಮನಸ್ಸು ತುಂಬ ದೊಡ್ಡದು. ನಮ್ಮ ತಂದೆ ನಂತರ ಯಾರಾದರೂ ಮನ್ಸು ನಂಗೆ ಇಷ್ಟ ಆಗಿದೆ ಅಂದರೆ ಅದು ನಿಮ್ಮದು. ನೀವು ನನಗೋಸ್ಕರ ತೋರ್ತಿರೋ ಕಾಳಜಿ, ನನ್ನನ್ನು ಇನ್ನೂ ನೋಡೇ ಇಲ್ಲ, ಆದರೂ ಇಷ್ಟು ನನ್ನ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದೀರಿ. ಅದಕ್ಕೆ ನಮ್ಮಿಬ್ಬರ ಮನಸ್ಸು ಒಂದಾಗಿದೆ. ತಮ್ಮ ಅಂಗಡಿ ಕಡೆ ನೋಡ್ಕೊಂಡಿರೋ, ಹೊರಗಡೆ ಹೋಗ್ಬಿಡ್ತೀನಿ. ಅಲ್ಲಿ ಬಂದಾಗ ಭೇಟಿ ಆಗ್ತೀನಿ. ಹೌದು, ನೀವೆಲ್ಲಿರೋದು? ನೀ ಕುಂಟಿ ಆದ್ರೂ, ನೀ ಕುರುಡಿ ಆದ್ರೂ, ನೀನು ಹೇಗೆ ಇರಲಿ, ನೀನು ನನ್ನವಳು. ಅದೇ ಪ್ರಶ್ನೆ ನಾನಿನ್ನ ಕೇಳಲ್ಲ. ನಾನು ಕುರುಡ ಅಥವಾ ಕುಂಟ ಕುರುಪ ಆಗಿದ್ರೆ ನೀನೇನು ಮಾಡ್ತೀಯ? ಕಣ್ಣಿನ ರೂಪದಲ್ಲಿ ನೀನು ಹೆಂಗೆ ಇರಲಿ, ಮನಸ್ಸಿನ ರೂಪದಲ್ಲಿ ನೀ ನನಗೆ ಯಾವತ್ತಿದ್ರೂ ಅಪ್ಸರೇನೆ. ಪ್ರಿಯಾ, ನಾ ಒಬ್ಬ ಸಾಧಾರಣ ಹುಡುಗ, ನನ್ನ ಹತ್ರ ಅಷ್ಟೇನೂ ವಿಶೇಷತೆ ಏನಿಲ್ಲ. ಆದರೆ ನೀವು ಆವಾಗವಾಗ ಕಾಲ್ ಮಾಡಿ ಮಾತಾಡ್ತೀರಲ್ಲ ನನ್ನ ಹತ್ರ, ಹಾಗನ್ಸುತ್ತೆ. ಅದಕ್ಕೆ ಧೈರ್ಯ ಮಾಡಿ ಕೇಳ್ತಾ ಇದ್ದೀನಿ, ನೀವು ನನಗೆ ಯಾರು?
ಸರ್, ಇಲ್ಲಿ ಪ್ರಿಯಾ ಅಂತ ಇದ್ದಾರಾ? ಏ ಇಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಸರ್, ಇಲ್ಲಿ ಎಲ್ಲಾದರೂ ಮನೆ ಮಾಡಿದಾರ ಸರ್? ಇಲ್ಲ, ಗೊತ್ತಿಲ್ಲ. ಹೆಂಗ ಪಾಪ ನಂಗ. ಹಾ ಸರ್, ಅಂದ ಪೊಣ್ಣು ಹಿಂಗೆ ಬಂದಿರಂಚಿ, ಇವನು ಹಿಂಗೆ ಇರ್ಕ, ಎನ್ನದಾ ನಡಕದು ಕಡವ್ಲ ಹಿಂಗ. ಸರ್, ಇದು ಭೇಟಿ ಆದ್ರೆ ಈ ನಂಬರ್ ಕೊಡಿ. ಎನ್ನತ್ತೆ ಕೊಡುಗ್ರ ಕೊಡಿ. ಅಯ್ಯ ಸರ್, ವಾಂಗ ಪೋಲ, ವಂಡಿ ಹಿಂಗ ಇರ್ಕ. ಅಡಪಾವಿ, ನೀ ಎಲ್ಲ ವೆಲಂಗವೇ ಮಾಟ ಪೋ. ಅಡರಾಮ, ಹಿಂಗನ್ನದಾ ನಡಗದು. ನಮ್ಮ ಹುಡುಗಿ ಜೊತೆನೇ ಆಟೋದಾಗ ಬಂದು ನಮ್ಮ ಹುಡುಗಿ ಕೇಳ್ತಾನಲ್ಲ, ಏನು ಅಡ್ಲತ್ತದ? ಸೂರಜ್, ಐ ಸೂರಜ್, ಸೂರಜ್, ಸೂರಜ್. ಯಾರಪ್ಪ, ಯಾರು ನೀನು? ಎಲ್ರಿ, ನಿಮ್ಮ ಮಗ ಸೂರಜ್ ಎರಡು ವಾರ ಆಯ್ತು ಫೈನಾನ್ಸಲ್ಲಿ ಹತ್ರಂಗೆ ಬಡ್ಡಿಗೆ ದುಡ್ಡು ಒಯ್ದಿದ್ದಾನೆ. ಅಸಲೂ ಇಲ್ಲ, ಬಡ್ಡಿನೂ ಇಲ್ಲ. ಇವಾಗ ನೋಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಅವನು 4 ದಿವಸ ಆಯ್ತು ಮನೆಗೆ ಬಂದಿಲ್ಲ, ಬಂದ್ಮೇಲೆ ತಿಳಿಸ್ತೀನಿ. ಇವೆಲ್ಲ ಕತೆ ನಮ್ಮ ಎದುರುಗಡೆ ಕಟ್ಲಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಮುಚ್ಕೊಂಡು ದುಡ್ಡು ಕೊಡಿ. ಸ್ವಲ್ಪ ಮೆತ್ತಗೆ ಮಾತಾಡಪ್ಪ, ಅಕ್ಕಪಕ್ಕದವ್ರ ಎದುರುಗಡೆ ಮಾನ ಕಳಿಬೇಡ. ವಾ, ನಿಮ್ಮಂತವ್ರ ಮರ್ಯಾದೆ ಬೇರೆ ಕೇಳು. ನಮಗ್ ಗೊತ್ತಿಲ್ವಾ ಅಂಕಲ್ ನಿಮ್ಮನೆ ಬಗ್ಗೆ ವಿಷಯ? ರೀ ಮಿಸ್ಟರ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ಸಾಲ ಕೊಟ್ಟಿದ್ದೀರಾ, ಸಾಲ ಇಸ್ಕೊಳಕಂತ ಬಂದಿದ್ದೀರಾ, ದುಡ್ಡಿನ ಬಗ್ಗೆ ಮಾತ್ರ ಮಾತಾಡಿ. ಅದನ್ನ ಬಿಟ್ಬಿಟ್ಟು ಪರ್ಸನಲ್ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ ನೋಡಿ. ವಾ, ನಮ್ಗೆ ಆವಾಜಾ? ಏನ್ರಿ ಮಾಡ್ತೀರಾ, ಸುಮ್ನೆ ಫೈನಾನ್ಸ್ ನಡೆಸ್ತಾ ಇಲ್ಲ. ಎಲ್ಲಿಗೆ ಹೋಗ್ತೀರಾ, ಪೊಲೀಸ್ ಸ್ಟೇಷನ್ ಗೋತೀರಾ ಅಥವಾ ಕೋರ್ಟ್ಗೆ ಹೋಗ್ತೀರಾ? ಎಲ್ಲಿಗಾದ್ರೂ ಹೋಗಿ, ಎದ್ರವರಲ್ಲ. ಒಂದೆರಡು ದಿವಸ ಟೈಮ್ ಕೊಡಪ್ಪ, ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಅವೆಲ್ಲ ಆಗಲ್ಲ ರೀ, ದುಡ್ಡು ಬೇಕಿವಾಗ. ಇವತ್ತು ವಸೂಲಿ ಮಾಡೇ ಹೋಗ್ತೀನಿ. ಇವತ್ ರಾತ್ರಿ ಒಳಗೆ ನಿಮ್ ಕೈಯಲ್ಲಿ ದುಡ್ಡಿರುತ್ತೆ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಸುಮ್ನೆ ರೀ. ಬನ್ನಿ ಅಪ್ಪ. ಎಷ್ಟಾದ್ರೂ ಆಗ್ಲಿ, ಇಲ್ಲೇ ನಿಂತ್ಕೊಂಡಿರ್ತೀನಿ. ಹಲೋ, ಅಮೌಂಟ್ ಅಡ್ಜಸ್ಟ್ ಆಯ್ತಾ? ಇಲ್ವಾ? ಇಲ್ಲ ಕಣೆ, ಅವಳು ಕೇಳ್ದೆ, ಅವಳ ಹತ್ರನೂ ಇಲ್ವಂತೆ. ನಾನು ಕೇಳಿದೆ ಅವಳನ್ನ, ಅವಳ ಹತ್ರನೂ ಇಲ್ವಂತೆ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಸರಿ ಹೋಗ್ಲಿ ಬಿಡು, ನಾನೇನೋ ಒಂದು ಮಾಡ್ತೀನಿ. ಓಕೆ ಬಾಯ್. ಕೇಳ ಬೇಡ. ಒಂದ್ಸರಿ ಫೋನ್ ಮಾಡಿ ಕೇಳಬೇಡ. ಹಲೋ, ನಮಸ್ತೆ ಮೇಡಮ್. ಹಲೋ, ಚೆನ್ನಾಗಿದ್ದೀರಾ? ಹಾ ಸರ್, ನನಗೆ ಒಂದು ಅರ್ಜೆಂಟ್ ಹೆಲ್ಪ್ ಬೇಕಾಗಿತ್ತು. ಹೇಳಿ ಮೇಡಮ್, ಏನಾಗಬೇಕು? ಒಂಚೂರು ಅರ್ಜೆಂಟ್ ಅಮೌಂಟ್ ಬೇಕಿತ್ತು. ಫ್ರೆಂಡ್ಸ್ನೆಲ್ಲ ಕೇಳಿದೆ, ಅವ್ರ ಹತ್ರ ಯಾರ ಹತ್ರನೂ ಇಲ್ಲ ಅಂತ ಹೇಳಿದ್ರು. ಹೌದಾ ಮೇಡಮ್? ಅಪ್ಪನ ಮರ್ಯಾದೆ ಪ್ರಶ್ನೆ ಸರ್. ಮೇಡಮ್, ಎಷ್ಟು ಬೇಕಾಗಿತ್ತು ಮೇಡಮ್? 12,000 ರುಪೀಸ್ ಬೇಕಾಗಿತ್ತು ಸರ್. ಮೇಡಮ್, ಒಂದು 10 ನಿಮಿಷ ವೇಟ್ ಮಾಡಿ ಮೇಡಮ್, ಕಾಲ್ ಮಾಡ್ತೀನಿ ನಿಮಗೆ. Thank you.
ಇರೋದೇ 15,000. ನಾಳೆ ಅಂಗಡಿಗೆ ಬರೆ ಮಾಲ್ ಹಾಕ್ಬೇಕು, ಏನು ಮಾಡಲಿ? ಇರಲಿ, 12,000 ಹಾಕ್ಬಿಡೋಣ. ಫೋನ್ ಪೇ ಇದೇನ್ರಿ ನಿಮ್ ಹತ್ರ? ಹಾ ಇದೆ. ಹೇಳ್ರಿ ನಂಬರು. 9986848218. ಬಂತೇನ್ರಿ? ಹಾ ಬಂದಿದೆ. ಹಲೋ ಮೇಡಮ್, ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ ಸರ್. ಅದೇ ಮೊನ್ನೆ ನೀವು ಫೋನ್ ಪೇ ಮಾಡಿದ್ರಲ್ಲ, ನಾನು ಅದನ್ನ ರಿಟರ್ನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಸರ್. ಹಾ ಬಂದು ಮೇಡಮ್, ಥ್ಯಾಂಕ್ ಯು ಸರ್. ನೀವ್ಯಾಕೆ ಸರ್ ನಂಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ? ನಾನು ನಿಮ್ಗೆ ಥ್ಯಾಂಕ್ ಯು ಹೇಳಬೇಕು, ನಿಮ್ಮ ಋಣನ ಯಾವತ್ತೂ ನಂಗೆ ತೀರ್ಸೋಕ್ಕಾಗಲ್ಲ ಸರ್. ಅಯ್ಯೋ ಮೇಡಮ್, ಅಂತ ದೊಡ್ಡ ಮಾತಾಡಬೇಡಿ, ಏನೋ ನಿಮ್ಮ ಫ್ರೆಂಡಾಗಿ ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ ಸರ್. ಜೊತೆಲಿ ಬೆಳೆದಂಥ ಫ್ರೆಂಡ್ಸ್ ದುಡ್ಡು ಅಂದಾಗಲೇ ದೂರ ಆಗ್ಬಿಡ್ತಾರೆ, ಅಂಥದ್ರಲ್ಲಿ ನೀವು ನನ್ನ ನೋಡೇ ಇಲ್ಲ, ನಾನು ಯಾರು ಅಂತಲೂ ಗೊತ್ತಿಲ್ಲ, ನನ್ನ ಬಗ್ಗೆ ಏನು ಅಂತಲೂ ಗೊತ್ತಿಲ್ಲ, ಆದ್ರೂ ನೀವು ಹೆಲ್ಪ್ ಮಾಡಿದ್ರಲ್ಲ, ಯಾಕೆ? ಕಷ್ಟದ ಸಮಯದಲ್ಲಿ ನಾವು ನಮ್ಮವ್ರನ್ನೇ ನೆನೆಸ್ಕೊಳ್ಳೋದು, ಅಂಥದ್ರಲ್ಲಿ ನೀವು ನನ್ನನ್ನು ನೆನೆಸ್ಕೊಂಡಿದ್ದೀರಾ, ನಿಮ್ಗೆ ಹೆಲ್ಪ್ ಮಾಡದೆ ಇರ್ತೀನ. ಮಾತಿನಲ್ಲಿ ನಿಮ್ಮನ್ನು ಗೆಲ್ಲಕ್ಕಾಗಲ್ಲ ಬಿಡಿ, ಹೇಳಿ ಕೇಳಿ ನೀವು ಕವಿಗಳಲ್ವಾ? ಮೇಡಮ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹೆಸರು ಕೇಳ್ಬೋದಾ? ಇವತ್ತಿನಿಂದ ನಿಮ್ಮನ್ನ ಸರ್ ಅಂತ ಕರೆಯಲ್ಲ, ಗಿರೀಶ್. ನಿಮ್ಮ ಹೆಸರು ಗಿರೀಶ್ ಅಲ್ವಾ? ಬೈ ದ ವೇ, ನನ್ನ ಹೆಸರು ಪ್ರಿಯಾ. ಪ್ರಿಯಾ, ಏ ಏನಾಗಲ್ಲ ಕಣೆ, ನಾನು ಇದೀನಿ, ಸುಮ್ಮನೆ ಓಡಿಸು. ಹಾಂ ಕರೆಕ್ಟ್, ಹಂಗೆ 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 ಸ್ವಲ್ಪ ಎಕ್ಸಲೇಟ್ರ್ ಕೊಡು. ಎರಡೆರಡು ಗಾಡಿ ಇಟ್ಕೊಂಡಿದ್ಯಾ, ಆದರೂ ಗಾಡಿ ಓಡಿಸೋದು ಇನ್ನೂ ಕಲ್ತಿಲ್ಲ ನೀನು. ಕಲಿಯೋದೇನೋ ತುಂಬ ಆಸೆ ಇದೆ, ಆದರೆ ನಮ್ಮಪ್ಪ ಸ್ಕೂಟಿ ಕೇಳಿದ್ರೆ ಒಳ್ಳೆ ಕಿಡ್ನಿ ಕೇಳೋದ್ರ ಲುಕ್ ಕೊಡ್ತಾನೆ. ಅಮ್ಮನಿಗೆ ಟಾರ್ಚರ್ ಕೊಟ್ಟು ಬೈಕ್ ಕಲಿತೀನಿ ಅಂತ ಬೈಕ್ ತೊಗೊಂಡು ಬಂದಿದ್ದೀನಿ. ಬೈಕ್ ಏನಾದರೂ ಸ್ಕ್ರ್ಯಾಚ್ ಆಯ್ತಂದ್ರೆ ಅಷ್ಟೇ, ನಮ್ಮಪ್ಪನೇ ಹೇಳ್ತೀನಿ, ಇನ್ನೊಂದು ಬೈಕ್ ಮುಂದೆ ಕೊಡ್ಸಲ್ಲ. ಆಯ್ತು ಸರಿ ಅಮ್ಮ, ಗಾಡಿ ಓಡಿಸು. ಹಾಯ್, ಹಲೋ ಗಿರೀಶ್. ಹಲೋ ಮೇಡಮ್, ಹೇಗಿದ್ದೀರಾ? ಮತ್ತೆ ಮೇಡಮ್ ಅಂತಿದ್ದೀರಾ? ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನೀವು ನನ್ನ ಮೇಡಮ್ ಅಂತ ಕರಿಬಾರ್ದು, ನಾನು ನಿಮ್ಮನ್ನ ಸರ್ ಅಂತ ಕರೆಯಲ್ಲ ಅಂತ. ಅಯ್ಯೋ, ಅದು ಮುಂಚೆಯಿಂದ ಹಂಗೆ ಕರೆದು ಅಭ್ಯಾಸ ಅಲ್ವಾ ಮೇಡಮ್, ತಕ್ಷಣ ಚೇಂಜ್ ಆಗು ಅಂದರೆ ಕಷ್ಟ ಮೇಡಮ್. ನೋಡಿ ಮತ್ತೆ ಮೇಡಮ್, ಸ್ವಲ್ಪ ಸಮಯ ಹೋಗ್ಲಿ ತಾನಾಗೆ ಅಂದರೆ ನಮ್ಮ ಫ್ರೆಂಡ್ಶಿಪ್ ಇನ್ನೂ ರೆಸ್ಟ್ರಿಕ್ಷನ್ ಅಲ್ಲಿ ಇದೆ ಅಂತ ಅರ್ಥ. ಅಷ್ಟೊಂದೆಲ್ಲ ಫಾರ್ಮಾಲಿಟೀಸ್ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಬೇಡ ಗಿರೀಶ್. ಹಾಗೇನಿಲ್ಲ ಮೇಡಮ್, ಹೆಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡಿರ್ತಾರೋ ಅದೇ ಥರ ನನ್ನ ಜೊತೆ ಮಾತಾಡ್ಬೋದಲ್ವಾ ಗಿರೀಶ್? ಹೌದು, ಅಟ್ಲೀಸ್ಟ್ ಇನ್ ಮುಂದೆ ಆದರೂ ನನ್ನ ಜೊತೆ ಕ್ಯಾಶುವಲ್ ಆಗಿ ಮಾತಾಡಿ. ಸರಿ, ಇದೆಲ್ಲ ಬಿಟ್ಟಾಕಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಲೈಫ್ ಎಲ್ಲ ಹೇಗ್ ನಡೀತಾ ಇದೆ, ಬಿಸ್ನೆಸ್ ಹೇಗ್ ಹೋಗ್ತಾ ಇದೆ, ಊಟ ಆಯ್ತಾ? ಪ್ರಿಯಾ ಎಲ್ಲಿದೆ? ಬಾರಿ ಪ್ರಿಯಾ, ಬ್ಯಾಲೆನ್ಸ್ ಆಗ್ತಿಲ್ಲ. ಪ್ರಿಯಾ ಪ್ರಿಯಾ, ಬ್ಯಾಲೆನ್ಸ್ ಆಗ್ತಿಲ್ಲ ಕಣೆ. ಪ್ರಿಯಾ ಪ್ರಿಯಾ, ಬಾರಿ ಬೇಗ ಪ್ರಿಯಾ. ಅಮ್ಮ, ಅಯ್ಯೋ, ಒಂದ್ ಸೆಕೆಂಡ್ ಕಾಲ್ ಮಾಡ್ತೀನಿ ಆಯ್ತಾ? ಹಾ ಓಕೆ, ಹಾ ಆಯ್ತು ಓಕೆ. ನಮ್ಮ ಅಪ್ಪ ಅಷ್ಟೇ, ಇನ್ ಮುಂದೆ ಬೈಕ್ ನೋಡಿ ಕೊಡಿಸಲ್ಲ. ಪ್ರಿಯಾ,
ಏನು ಬೈ, ಟೀ ಶರ್ಟ್ ಗೀ ಶರ್ಟ್ ಹಾಕೊಂಡು ಭಾರಿ ಮಿಂಚಲಾತದಲ್ಲಿ ಅಂದರೂ ನಡೀತದಪ್ಪ ನಿಮ್ಮ ಜೋರದು. ಅಣ್ಣ ನಿಂಗೆ ಒಂದು ವಿಷಯ ಹೇಳ್ಬೇಕು. ಏನು? ಅದು ನಿಮ್ಮ ಹುಡುಗಿ ಬೇರೆ ಕಡೆ ಕಮೆಟೆಗ. ಏ ಸುಮ್ಮಿರೋ, ಏನ್ರ ಅಂತ ಹೇಳ್ತಾನ? ಏಯ್ ಬೇಕಾದ್ರೆ ನೋ ನಡಿ. ಏ ನೀ ನೋಡಿದಿ? ಹ್ಞೂ ಅಣ್ಣ ನೋಡಿದ್ದಿ ಕೇಳತ್ತೀನಿ, ಬೇಕಾದ್ರೆ ನೋ ನಡಿ ನೀನೆ. ಹಾಂ ಭಾಸ್ಕರ್ ಹೇಳಿ. ಸ್ಕ್ರಿಪ್ಟಾ? ಹೌದಾ? ಹಾಂ ಒಂದು ನಿಮಿಷ. ಹಾಂ ಹೇಳಿ, ಟೈಪ್ ಮಾಡ್ತೀನಿ ಒಂದು ನಿಮಿಷ. ಭಾಸ್ಕರ್ ಬಂತಾ? ಹಾಂ ಸರಿ ಸರಿ, ಎರಡು ಲೈನ್ ಆ್ಯಡ್ ಮಾಡಿಬಿಡಿ, ಆಗುತ್ತೆ. ಸರಿ ಓಕೆ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಂದು ಹತ್ತು ನಿಮಿಷ ಮಾಡ್ತೀನಿ ನಿಮಗೆ. ಹಾಂ ಹೇಳಿ ಸರ್. ಈ ಲೈನ್ ಯಾರು ಬರ್ತಿದ್ದು? ನಾನೇ ಬರ್ತಿರೋ ಸರ್. ನನ್ನ ಹೆಸರು ಶರಣ್ ಶೆಟ್ಟಿ ಅಂತ. ಓ ನೈಸ್ ಸರ್. ನಾನು ಕ್ರಿಯೇಟಿವ್ ಡೈರೆಕ್ಟ್ರು, ನನ್ನ ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಇದೆ. ತುಂಬ ಚೆನ್ನಾಗಿ ಬರ್ತಿದ್ದೀರಾ, ಒಳ್ಳೆ ಟ್ಯಾಲೆಂಟೆಡ್. ಯಾಕೆ ನೀವು ನನ್ನ ಕಂಪ್ನಿಯಲ್ಲಿ ವರ್ಕ್ ಮಾಡಬಾರ್ದು? ಎಲ್ಲಿದೆ ಸರ್ ಕಂಪ್ನಿ? ನಮ್ಮ ಕಂಪ್ನಿ ಬ್ಯಾಂಗ್ಳೂರಲ್ಲಿದೆ. ಸೊ ನೀವು ವರ್ಕ್ ಮಾಡ್ಬೋದು, ಒಳ್ಳೆ ಸ್ಯಾಲ್ರಿನೂ ಸಿಗುತ್ತೆ. ಬೆಂಗಳೂರಾ? ಮನೇಲಿ ಸಾಲ ಮಾಡಿ ಶಾಪ್ ಹಾಕಿದ್ದೀನಿ, ಅಮ್ಮ ಒಬ್ಬರೇ ಇರ್ತಾರೆ, ಇದನ್ನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಸರ್. ಸರಿ, ಹಾಗಾದರೆ ಯಾವಾಗಾದರೂ ಬರಬೇಕು ಅನಿಸಿದರೆ ಒಂದು ಕಾರ್ಡ್ ಕೊಡ್ತೀನಿ, ಬಂದು ಮೀಟ್ ಆಗ್ಬೋದು. ಓಕೆ ಓಕೆ ಸರ್. ಹಾಂ ಓಕೆ, ಸಿ ಯು. ಥ್ಯಾಂಕ್ ಯು ಸರ್. ಹಾಂ ಮೇಡಮ್, ನಡೀತದೆ ಮೇಡಮ್. ನೀವು ಕೊಟ್ಟ ಐಡಿಯಾ. ಹಿಂಗೆ ನಡೀತಿದೆ ಮತ್ತೆ ನಿಮ್ದು ಹೆಂಗೆ ನಡೀತಿದೆ? ಹಾಂ ಹೌದಾ? ಹಾಂ ಸರಿ ಮೇಡಮ್. ಮತ್ತೆ ಮೇಡಮ್ ಹೇಳಿ. ಹಾಂ ಮೇಡಮ್, ಆಯ್ತು. ಸರಿ ಸರಿ ಮೇಡಮ್. ಅದೇ ಮೇಡಮ್, ಬರಬೇಕಂತಿದ್ದೀನಿ. ಹಾಂ ಅದೇ ಮೇಡಮ್. ಹಾಂ ಮೇಡಮ್. ತಗೊಳ ದೋಸೆ ಚಾ ಕುಡಿ. ತಗೋ. ಅಯ್ಯಮ್ಮ ರೇಣ ಇಲ್ಲ ಮೇಡಮ್. ತಗೋ. ಕುಡಿಯ ಮರೆಯ. ಯಾರ ಜೊತೆ ಮಾತಾಡ್ತಾ ನಾನು? ಹೌದು ಮೇಡಮ್, ಗೊತ್ತಾಗ್ತೀವ. ಏನು ಮಾತಾಡ್ತಾ ಜೊತೆ ಮಾತಾಡ್ತಾವ? ಏ ದೋಸ್ತಾ,
ಏ ತಣ್ಣಗಾಗ್ಲಿಕ್ಕೆ ತತ್ ಕುಡಿಯೋ ಮರೆಯ. ಏ ಮರೆಯ ತಗೊಳ ಚಾ ಕುಡಿ ಮರೆಯ. ಏ ನೀನ್ ಕೈ ತರ್ಲೆ, ಏ ನೀನ್ ಕೈ ಕೂಡ ಮರೆಯ. ನೋಡು ನೀನ್ ಫೋನಲ್ಲಿ ಮಾತಾಡಿ ಶುರು ಮಾಡಿದ್ಮೇಲೆ ಈ ಚಾ ಎಲ್ಲ ತಣ್ಣಗಾಗೈತೆ, ಇದ್ ಕುಡ್ದು ಏನ್ ಮಾಡ್ತಿ? ಹೋಗತ್ತ ಒಗಾಸ್ತೀನಿ. ಏನೋ ಮರೆಯ ನಿಂದು, ಅಯ್ಯೋ ನಂಗೆ ತಲೆನೋವು ಬಂತು, ಹೋಗ್ತೀನಿ ನೋಡ. ಗಾಡಿ ಬ್ರೇಕೆಟ್ ನಿಂತಲ್ಲ ಮರೆ. ಫ್ರೆಂಡ್ಗೆ ಫೋನ್ ಹಚ್ಚನ. ಹಲೋ. ಹಲೋ ಗಿರೀಶ. ಅಯ್ಯೋ ಗಾಡಿ ಕೆಟ್ಟ ನಿಂತಾಯ್ತೋ ಮರೆ. ಸರಿ ಸರಿ, ನೀನು ಅಲ್ಲೇ ಇರೋ, ನಾನು ಬರ್ತೀನಿ. ಇಲ್ಲೇ ದೋಸ್ತ, ಕೆರೆ ದಂಡಿ ಹತ್ರ. ಬಾರೋ, ಬೇಗ ಬರೋ ಮರೆ. ಸೂರ್ಯ ಬರೇ ಮುಳುಗಕತ್ತೈತೆ. ಯಪ್ಪ ಬರ್ತಾನೆ ಬರಲ್ಲೋ ಮರೆ. ಏನು ಅನ್ಕೊಂಡಿದ್ದೆ, ದೇವ್ರು ಬಂದಂಗೆ ಬಂದು ನೋಡ. ಹೇಳಿ ಮೇಡಮ್. ಹೌದಾ? ಇಲ್ಲ ಮೇಡಮ್. ನಾನು ಇಲ್ಲಿದ್ದೇನೋ ಮರೆಯ, ಬಾ ಬಾರೋ. ನನ್ನ ಫ್ರೆಂಡ್ ಹತ್ರ ಬಂದಿದ್ದೆ. ಇಲ್ಲ ಮೇಡಮ್, ಫೋನಲ್ಲಿ ಮಾತಾಡ್ಲಿ. ಏ ಮರೆಯ. ಹೌದಾ? ಅಲ್ಲ, ಸುಮ್ಮನೆ ನನ್ನ ಫ್ರೆಂಡ್ ಕರೆದಿದ್ದೆ, ಅದಕ್ಕೆ ಬಂದಿದ್ದೆ. ಮತ್ತೆ ಮನೇಲಿ ಇದ್ದಾರೆ ಮೇಡಮ್? ಹೌದಾ? ನಮ್ಮ ಮನೇಲಿ ಸೂಪರ್. ಮತ್ತೆ? ಏ ಇಲ್ಲ ಮೇಡಮ್. ಅದೇ ಹೌದಾ ಮೇಡಮ್? ಮತ್ತೆ ಏನು ಮಾಡ್ತೀರಾ ಮೇಡಮ್? ಹೌದು. ಓಹೋ, ಹೌದಾ? ಓಕೆ ಓಕೆ. ಎಲ್ಲ ಇವನ? ಇಲ್ಲ ಮೇಡಮ್. ಲೇ ನಾನು ಬಂದು ಇಲ್ಲೇ ನಾನು ನನ್ನ ಫ್ರೆಂಡು ಇಬ್ಬರೇ ಮೇಡಮ್. ಹೌದು. ಹೌದಾ? ಯಾರ ಜೊತೆ ಮಾತಾಡ್ತಾವ ನಿನ್ನ ಫೋನಲ್ಲಿ? ಓ, ಅಮ್ಮ ಜೊತೆ ಕೂತಿದ್ದೀರಾ? ಓಕೆ ಓಕೆ ಓಕೆ. ಇದು ಕೆಲಸ ಆಗಂಗಿಲ್ಲ ಬಿಡು. ಎಲ್ಲ ಚೆನ್ನಾಗಿದ್ದಾರೆ ಮನೇಲಿ? ಕೂರ ಆತ? ಅಪ್ಪನ ಜೊತೆ ಕೂತಿದ್ದೀರಾ? ಅಲ್ಲ, ಗಾಡಿ ಕೆಟ್ಟೈತ ಲಗನ್ ಬಾರೋ ಅಂತ ಹೇಳಿದ್ರೆ ಇವಾಗ ಬಂದ? ಯಾರ ಜೊತೆ ಫೋನಲ್ಲಿ ಮಾತಾಡ್ಲಿಕ್ಕತ್ತನೋ ಮಾರಯ. ಸರತ್ ಬಿಡು. ಏ ದೋಸ್ತ, ಏನೋ ನಿಂದು ತುಂಬಾ ಚೆನ್ನಾಗಿ ಬಾ ಮಾರಯ. ಇನ್ನೂ ನಗು ಬರುತ್ತೆ ಕೇಳಿಸ್ಕೊಂಡ್ರೆ. ಅಲ್ಲ, ಇವನು ನಂಬ್ಕೊಂಡ್ರೆ ನಾವು ಜೀವನದಲ್ಲಿ ಉದ್ದರಾಗಂಗಿಲ್ಲ ಬಿಡು. ನಮ್ ಕೆಲಸ ನಾವೇ ಮಾಡೋದ್ ನಡಿ. ಅದೇ ಅದೇ ಅವರೇ. ನಿಂದಿದ್ದೇ ಆಯ್ತಲ್ಲ ಮಾರಯ. ಗಾಡಿ ಹಿಂದೆ ಹೋದ್ರೆ ಧೂಳು, ಎಣ್ಣೆ ಹಿಂದೆ ಹೋದ್ರೆ ಗೋಳು ಅಂತ ಇವನು ಗೊತ್ತಿಲ್ಲ ನೋಡ. ಆಯ್ತು ಮೇಡಮ್, ನಿಂದು ಪಾಡಗ್ ನಾವು ಹೋಗೋಣ ನಡಿ. ಇನ್ನು ಮುಗ್ದಿಲ್ಲ ಏನ ನಿಮ್ ಫೋನು? ಅಯ್ಯಯ್ಯಾ, ಸೂರ್ಯ ಮುಳುಗುವಾಗ ಬಂದು ಶುರು ಮಾಡಿದ್ ನೋಡಯ್ಯವ. ಇನ್ನು ಫೋನ್ಲೇ ಮಾತಾಡ್ಲಿಕ್ಕತ್ತನವ. ಏಯ್ ಕರ್ಕಳ್ರಲ್ಲೇ ಬಾರೋ ಮರಯ್ಯ, ಬಾ. ಏನೋ ಮರಯ್ಯ ನಿನ್ ಗೋಳು, ಫೋನಲ್ಲೇ ಮುಳುಗೋಗಿಯಲ್ಲ, ಏನ್ ಸಮಾಚಾರ? ಬಾರ ಕೂರ್ಸುರ್ಲೇ, ಹೋಣ ನಡೀರ. ನೀನು ನಾ ದೇವ್ರೇ ಕಾಪಾಡ್ಬೇಕು ನೋಡ್ಲಿ ಅಪ್ಪ.
ಇವನೇ ನಮ್ಮವ ಬರೀ ಫೋನಲ್ಲೇ ಅವನೇ ಫೋನಲ್ಲೇ ಇರ್ತಾರೆ ಹುಚ್ಚಾಡ್ತೈತೆ ಮರೆ ನಂಗೂ ಗೊತ್ತಂಗಿಲ್ಲ ನೋಡ ನಾನು ನಿನ್ನೆಯಿಂದ ಇದನ್ನೇ ನೋಡ್ತೀನಿ ಮನ್ ಸತ್ತಾರ ಕರ್ಕೊಂಡು ಹೋಗಿನಿ ಬರೇ ಹಲ್ಕಿಸ್ಕೊಂಡು ಮಾತಾಡತ್ತಾನ ಬರೇ ಫೋನು ಫೋನು ನಮ್ಮ ಮಾತಾಡ ಏನು ಕೇಳ್ತಾ ಇಲ್ಲ ಇವನು ಏಯ್ ಫೋನಲ್ಲಿ ಏನು ಸೈಲತ್ತಿದೆ ಹೋಗ ಕಡೆ ಮನೆ ಕಡೆ ಅವ ಯಾಕೆ ಹಿಂಗೆ ಮಾಡತ್ತಾನ ಅವ ಏನಾಗಿದವನಿಗೆ ಏನು ನಿನ್ನ ಮಾತು ಮಾರೆ ಸರಿ ಬಂದೆ ಒಂದು ನಿಮಿಷ ನಾನು ನೈಟ್ ತೊಗೊಂಡು ನಿಂಗೆ ತೋರಿಸ್ತೀನ ಏ ಮಾವ ಬಿಲಾ ವೈಟಿಂಗ್ ನಾಟ್ ಅಲೌಡ್ ಗೋ ಆಯ್ತು ಅಂಕಲ್ ದಿನ ನೋಡ್ತಾ ಇದ್ದೀವಿ ಬರೀ ಫೋನಲ್ಲೇ ಇರ್ತಲ್ಲ ಏನು ನಡೀತಾ ಇದೆ ಏನಿಲ್ರೋ ಕೊಡ್ರ ಮೊಬೈಲು ಏಯ್ ಏನೇನಿಲ್ಲ ನಾನು ಡೈಲಿ ನೋಡ್ತಾನೆ ಇದ್ದೀನಿ ಕುಂತ್ರ ಮೊಬೈಲ್ ನಿಂತ್ರ ಮೊಬೈಲ್ ಮಕಂಡ್ರ ಮೊಬೈಲು ಎಲ್ಲಂದ್ರೆ ಮೊಬೈಲ್ ಮೊಬೈಲು ಏನಾರು ಲವ್ ಮಾಡತ್ತೇನ ಅರೆ ಈ ಥರ ಯೋಚನೆ ಬಂದಿಲ್ಲ ನನ್ನ ತಲೆಯಲ್ಲಿ ಏನಾರ ಮಾಡ್ರೆ ನಾನಂತ ಹೆಂಡತಿ ಬಳಿ ಓದ್ತಾನೆ ಏ ನಾನು ಬರ್ತೀನಿ ತಾಳೋ ನನಗೆ ಇವತ್ ದೇವು ಒಂದು ಪ್ರಶ್ನೆ ಕೇಳ್ದ ಅದು ನನ್ನ ಮನಸ್ಸಿನ ಗೊಂದಲ ಕೂಡ ಹೌದು ನಾನು ಮೊದಲು ಹೆಂಗಿದ್ದೆ ಇವಾಗ ಆ ಥರ ನಾನು ಇಲ್ಲ ಕುಂತಲ್ಲಿ ಕೂಡ್ತಾ ಇಲ್ಲ ನಿಂತಲ್ಲಿ ನಿಲ್ತಾ ಇಲ್ಲ ಗೆಳೆಯರ ಜೊತೆ ಇದ್ದರೆ ಒಂಟಿಯಾಗಿರ್ತೀನಿ ಒಂಟಿ ಇದ್ದರೆ ಯಾರೋ ಜೊತೆ ಇರಬೇಕು ಅನಿಸುತ್ತೆ ನಿಮ್ಮ ಫೋನ್ ಅಥವಾ ಮೆಸೇಜ್ ಬಂದರೆ ಖುಷಿ ಅಷ್ಟೋ ಇಷ್ಟೋ ಅಲ್ಲ ಅದಕ್ಕೆ ನಿಮಗೆ ಕೆಲವು ಪ್ರಶ್ನೆ ಕೇಳಬೇಕಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಏನಾಗಬೇಕು ನೀವು ಫೋನ್ ಕಾಲ್ ಮಾಡಬೇಡಿ ಈಗ ನಿಮ್ಮ ಹತ್ರ ಮಾತಾಡೋಷ್ಟು ಧೈರ್ಯ ನನಗಿಲ್ಲ ಯಾಕಂದರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಮನಸ್ಸಿಗೆ ನೆಮ್ಮದಿ ಅದಕ್ಕೆ ಕೇಳ್ತಾ ಇದ್ದೀನಿ ಧಾರಾಳವಾಗಿ ಕೇಳಿ ನಮ್ಮಿಬ್ಬರ ಮಧ್ಯದಲ್ಲಿ ಫಾರ್ಮ್ಯಾಲಿಟೀಸ್ ಏನು ನಾನು ನಿಮಗೆ ಏನಾಗಬೇಕು ಫ್ರೆಂಡು ಕೇವಲ ಫ್ರೆಂಡ್ನಾ ಇದು ಯಾಕೆ ಕೇಳ್ತಾ ಇದ್ದೀರಾ ನಾನು ಇಷ್ಟು ದಿನ ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಆದರೆ ನನಗನ್ನಿಸ್ತಾ ಇದೆ ಎಲ್ಲೋ ನಮ್ಮ ನಿಮ್ಮ ಸಂಬಂಧ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಇದೆ ಅಂತ ಪ್ರಿಯ ನಾ ಒಬ್ಬ ಸಾಧಾರಣ ಹುಡುಗ ನನ್ನ ಹತ್ರ ಅಷ್ಟೇನೂ ವಿಶೇಷತೆ ಏನಿಲ್ಲ ಆದರೆ ನೀವು ಆವಾಗವಾಗ ಕಾಲ್ ಮಾಡಿ ಮಾತಾಡ್ತೀರಲ್ಲ ನನ್ನ ಹತ್ರ ಆಗನ್ಸುತ್ತೆ ಅದಕ್ಕೆ ಧೈರ್ಯ ಮಾಡಿ ಕೇಳ್ತಾ ಇದ್ದೀನಿ ನೀವು ನನಗೆ ಯಾರು ನನ್ನ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ವಾ ದಯವಿಟ್ಟು ಒಂದ್ಸಲ ನೀವು ಯೋಚನೆ ಮಾಡಿ ಹೇಳಿ Thank you.
ನಿಮ್ಮ ಮನಸ್ಸಿನ ಗೊಂದಲ, ನನ್ನ ಮನಸ್ಸಿನ ಪರಿಸ್ಥಿತಿ. ಹೌದು, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವ ಮುನ್ನ ಆ ಉತ್ತರ ನೀವು ಭೇಟಿಯಾಗುವ ದಿನ ನಿಮ್ಮ ಇದ್ರೆ ಉತ್ತರಿಸ್ಬೇಕು ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ಸೋಟ
ಏನು ಪ್ರಿಯಾ, ಒಂಥರ ಇದೆಯಲ್ಲ, ಏನಾದರೂ ವಿಷಯ ಹೇಳಬೇಕಿತ್ತಾ? ಅಪ್ಪ, ಅದು ನಿಮಗೊಂದು ವಿಷಯ ಹೇಳಬೇಕಿತ್ತು. ಅದೇ, ನೀನು ಪ್ರೀತಿಸೋ ವಿಷಯನ? ದಿನಾಲೂ ಫೋನಲ್ಲಿ ಮಾತಾಡ್ತೀಯಲ್ಲ, ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತಾ? ಅಪ್ಪ, ಅದು ವಯಸ್ಸಾಗ್ತಾ ಆಗ್ತಾ ಕಣ್ಣಿನ ದೃಷ್ಟಿ ವೀಕ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ನನಗೂ ವಯಸ್ಸಾಗ್ತಿದೆ, ಆದರೆ ನನ್ನ ದೃಷ್ಟಿಯನ್ನು ವೀಕ್ ಆಗ್ತಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟಾಕೆ ಹೆದರ್ತೀಯ? ನೋಡಮ್ಮ ಪ್ರಿಯಾ, ನೀನು ನನ್ನ ಹೆಮ್ಮೆ ಮಗಳು. ನೀನು ಏನೇ ನಿರ್ಧಾರ ಮಾಡಿದ್ರೂ ಒಳ್ಳೇದು ನಿರ್ಧಾರ ಮಾಡ್ತೀಯ ಅಂತ ನನಗೆ ಗೊತ್ತು. ಹೌದು, ಹುಡುಗ ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ? ಅಪ್ಪ, ನಾವಿನ್ನ ಒಬ್ರನ್ನೊಬ್ರು ನೋಡೇ ಇಲ್ಲ. ನಮ್ದೊಂಥರ ವಿಚಿತ್ರ ಲವ್ ಸ್ಟೋರಿ ಅಲ್ವಾ ಅಪ್ಪ? ವಿಚಿತ್ರ ನಿಜ, ಆದರೆ ಹೊಸದೇನಲ್ಲ. ನಮ್ಮ ಕಾಲದಲ್ಲಿ ಚಿತ್ರದ ಮುಖಾಂತರ ಪ್ರೀತಿ ಆರಂಭ ಆಗ್ತಿತ್ತು. ನಿಮ್ಮ ಕಾಲದಲ್ಲಿ ವಾಟ್ಸಪ್, ಫೋನು, ಮೆಸೇಜು ಬಳಕೆ ಆಗ್ತಿವೆ. ಕಾಲ ಬದಲಾಗ್ಬೋದು, ಆದರೆ ಪ್ರೀತಿ ಬದಲಾಗಲ್ಲ. ಅದೇ ಅಪ್ಪ, ಭೇಟಿ ಆಗ್ಲಿಕ್ಕೆ ಮೈಲಾಪುರ್ ಹೋಗ್ಬೇಕಿತ್ತು, ನಾನು ಹೋಗಿ ಬರ್ಲಾ? ಹೌದಾ, ಹೋಗು. ಆದರೆ ಪ್ರಿಯಾ, ನೀನು ಏನೇ ನಿರ್ಧಾರ ತಗೊಂಡ್ರು ಒಳ್ಳೇದು ಆಲೋಚನೆ ಮಾಡಿ ತಗೋಬೇಕು ಅಷ್ಟೇ. ಥ್ಯಾಂಕ್ ಯು ಅಪ್ಪ. ಸಾರಿ ಮೇಡಮ್, ಲೇಟ್ ಆಯ್ತಾ? ಮೇಡಮ್, ಅದು ವಂಡಿ ರಿಪೇರ್ ಆಯ್ತು, ಅದಕ್ಕೆ ಬೇರೆ ಗಾಡಿ ತಂದೆ. ಸಾರಿ ಮೇಡಮ್. ಇಟ್ಸ್ ಓಕೆ. ನಾಳೆ ಬಸ್ ಸ್ಟ್ರೈಕ್ ಇತ್ತು. ಹೌದು, ನಂಗೊಂದು ಎರಡು ದಿನ ಕೆಲಸ ಇದೆ. ಆಟೋ ಸಿಗುತ್ತಾ? ಓನರ್ ಅವರ ಕೇಕನು, ಓನರ್ ಫ್ರೆಂಡ್ ಅವರ ಕೇಕನು, ಮ್ಯಾನೇಜ್ ಮಾಡೋಣ. ವಾಂಗ ಮೇಡಮ್, ಓಲಾ. ಓಕೆ, ಸರಿ ಸರ್. ಫೋಟೋ ಇದ್ರೆ ತೋರ್ಸಪ್ಪ. ನಾನೇ ನೋಡಿಲ್ಲ, ನಿಮ್ಗೆ ಇಲ್ಲಿಂದ ತೋರಿಸ್ಬೇಕು. ನಾನು ವಾಟ್ಸಪ್ಪಲ್ಲಿ ಫೋಟೋ ಕಳ್ಸಕ್ಕೆ ಹೇಳಿದೆ, ಆದರೆ ಅವಳು ನೇರ ಭೇಟಿ ಆಗ್ಬೇಕು. ಅಮರ ಪ್ರೇಮಿಗಳಿಗೆ ನಮಸ್ಕಾರಗಳು. ಮತ್ತೆ ಯಾವಾಗ ಭೇಟಿ? ಮೈಲಾಪುರ ಜಾತ್ರೆಯಲ್ಲಿ. Thank you.
ಆಸ್ಪತ್ರೆಯಲ್ಲೇ ಇದ್ದೀನಿ. ನನ್ನ ಮಗನೇ ಫೋನ್ ಕೊಡು, ಫೋನ್ ಕೊಡು, ಫೋನ್ ಕೊಡು, ಫೋನ್ ಲೇ ಫೋನ್. ನಮಗೆ ಕಳ್ತನ ಮಾಡೋದು ಬರಲಂದ್ರಲ್ಲ, ನಮ್ಮ ಹುಡುಗರೇನು ಕಮ್ಮಿನಾ?
ಇವತ್ತು ಮಾತ್ರ ಪಾರ್ಟಿ ಚೋರೆ. ಗುಡ್ ಜಾಬ್ ಬ್ರೋ. ಒಂದು ಪಫ್ ಸಿಗರೆಟ್ ತಗೋ ಮಚ್ಚ. ಸರ್ ನಮ್ಮ ಶೇರ್ ಸ್ವಲ್ಪ ಜಾಸ್ತಿ ಬರೋ. ಏಕೋ ನೇರೆ ನನ್ನ ಮಗ ಇವನೇ ಅವನು ಇಲ್ಲಿವರೆಗೂ ಹುಡ್ಕೊಂಡು ಬಂದ್ಬಿಟ್ಟವನು. ಯಾರು ತುಂಬಲು ಚೋರಿ ಕರೀನಿ ಆತ. ಏಯ್ ನನ್ನ ಮೊಬೈಲ್ ಕೊಡಿ, ನಾನು ನಿಮ್ಗೇನು ಮಾಡಲ್ಲ. ಏನು ಮೊಬೈಲ್ ಬೇಕಾ? ಕೊಡಿ. ಬೇಕಾ? ಕೊಡಿ. ತಗೋ. ಫೋನ್ ಬೇಕಾ? ಪ್ಲೀಸ್ ಕೊಡಿ. ತಗೋ ಪ್ಲೀಸ್, ಪ್ಲೀಸ್ ಕೊಡಿ, ಪ್ಲೀಸ್ ಪ್ಲೀಸ್ ಕೊಡಿ, ಫೋನ್ ಕೊಡಿ ಪ್ಲೀಸ್. ಫೋನ್ ಕೊಡ್ರು, ನಾನು ದುಡ್ಡು ಕೊಡ್ತೀನಿ, ಫೋನ್ ಕೊಡ್ರು. ಫೋನ್ ಬೇಕಾ? ಫೋನ್ ಬಾ 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 ಬಾ. ನನ್ನ ಫೋನ್ ಫೋನ್ ನಿಂತ್ಕೊಳ್ಳೋ. ಲೇ ನಿಂತ್ಕೊಳ್ಳ ನಿಂತ್.
யாரையோ தேடிட்டுருக்கானே. இந்த பொண்ணும் யாரையோ தேடிட்டுருக்கு, அவனும் யாரையோ தேடிட்டுருக்கான். என்ன தான் நடக்குதுங்க சார்? சீக்கிரம் வாங்க சார். ஏ சார் இவ்வளோ லேட்டு? ஆ ஏ சார் போலாமா? மேடம் யாருன்னா தேடுறீங்களா? லோமெட்ரா? நினைக்கேனுக்கு அது நீந்த எஷ்டிதியோ அஷ்ட் நோடுக்கோ சாக்கு, சும்னு இரிட்டேட் மாட்பிட. சாரி மேடம். எனக்கு கன்னடாவே வர்றதில்ல. நான் பர்த்தினப்பா. கடவுளே. சரி சரி சரி. சார் யாருன்னா தேடுறீங்களா? அர்த்தம் ஆகல. இது வேறியா? அந்த பொண்ணு யாரையும் தேடிட்டு இருக்கு, நீங்களும் யாரையும் தேடிட்டு இருக்கீங்க? நானோட திரத சக்தா இல்லை. இவங்களை எப்படி புரிய வைக்கிறதுன்றே தெரியல.
ಸರ್ ಏನು ಸರ್ ಅಳೀ ಸರ್? ಅಂತ ಪೊನ್ನ ಕೆಟ್ಟ ಕೋಚಿಗಿದು, ಇವನೇ ಕೆಟ್ಟ ಅಳರ. ಕಡೂಲೆ ಏನೋ ನಡುಕುದು, ಆನಾ ಅದು ಏನ ಅಂತ ತೆರೆಯ ಮಾಟೇಂಗುದು. ಎಲ್ಲ ಊನು ಬಿಟ್ಟದು ಕಡೂಲೆ. ಮೇಡಮ್ ಒಂದು ನಿಮಿಷ. ಹಾಂ ಹೇಳಿ. ಮೈಲಾಪುರ, ಯಾದಗಿರಿ ಎಲ್ಲ ಪಕ್ಕ ತಿರುಜಿಂಗೆ, ಯಾರ್ಯೋ ತೇಡಿಟ್ಟಿರ್ಕಿಂಗ. ನೀವೇನಾದ್ರು ಹೇಳಿದ್ರೆ ನಾನು ಹೆಲ್ಪ್ ಮಾಡ್ಬೋದು. ನಿಂಗೆ ಎದು ಸೊಲ್ಲ, ನಾ ಎಪ್ಪಡಿ ಹೆಲ್ಪ್ ಮಾಡ ಮುಡಿಯೋ? ನಿಂಗೆ ತೊಲಚದು ಸಿಕ್ತಾ ಸೊಲ್ಲಂಗ ಮೇಡಮ್, ಪ್ಲೀಸ್. ನನ್ನ ಹಣೆ ಬರದಲ್ಲಿ ಬರ್ತಿಲ್ಲ ಅನ್ಸುತ್ತೆ. ಸರ್ ಹಂಗ ಪೋಲ. ಇವ್ರಿಂಗ್ ಹೋಗ್ತಾರ? ಇವ್ರಿಂಗ್ ಹೋಗ್ತಾರೆ ಸರ್. ಕೊಡಿಲಿ. ಓಕೆ, ಸ್ಟೋರಿ ಚೆನ್ನಾಗೈತೆ, ಸಿನಿಮಾ ಮಾಡೋಣ. ರೊಂಬ ನನ್ರಿಣ್ಣ, ಥ್ಯಾಂಕ್ಸ್ಣ್ಣ. ಬಟ್ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಏನು ಅನ್ಕೊಂಡಿದ್ಯಾ ಅಣ್ಣ? ಅದು ಏನಾಚೋ ರಿಯಾಲಿಟಿ, ಅವಳದ ಹೇಳ್ದಿರ್ಗ. ನಾ ಎದು ಯೋಸಿಕ್ಕಿಲ್ಲ, ಬೇಕಾದ್ರೆ ಬರ್ಕೊಂಬರಲ್ಲ. ಬರ್ಕೊಂಬರೋಕ್ಕಿಂತ ಆ ಮೈಲಾಪುರದಲ್ಲಿ ಅವರಿಬ್ರು ಜೀವನದಲ್ಲಿ ಏನು ನಡೀತು ಅನ್ನೋದನ್ನ ನೋಡು. ಅವ್ರ ಜೀವನದಲ್ಲಿ ಏನು ನಡೆದಿತ್ತೋ ಅದನ್ನೇ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಮಾಡು, ನಾವು ಸಿನಿಮಾ ಮಾಡೋಣ. ಸರಿಣ್ಣ, ಖಂಡಿತ ಮಾಡ್ತೀನಿ. ಹಲೋ ಹಲೋ ಮಂಜು, ನಾನು ವೆಟ್ರಿಮಾರನ್. ವೆಟ್ರಿಮಾರನು? ಓ, ಮದ್ರಾಸಾ? ಮದ್ರಾಸೇ. ಆ್ಯಕ್ಚುಲಿ ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಏನು ಹೆಲ್ಪು? ಅದು, ನನ್ನ ಗಾಡೀಲಿ ಒಂದು ಇಬ್ಬರು ಟ್ರಾವೆಲ್ ಮಾಡಿದ್ರು, ಅವರು ಯಾರ್ಯಾರನ್ನು ಹುಡುಕ್ತಾ ಇದ್ರು. ನನಗೆ ಅನ್ಸೋ ಪ್ರಕಾರ ಇವ್ರು ಅವರನ್ನು, ಅವ್ರು ಇವ್ರನ್ನ ಹುಡುಕ್ತಾ ಇರುತ್ತದೆ. ಇವರಿಬ್ಬರನ್ನ ಒಬ್ಬ ಡೈವರ್ಟ್ ಮಾಡಿದ್ದಾನೆ. ಅವ್ನು ನನಗೆ ಅನ್ಸೋ ಪ್ರಕಾರ ಮಾಣಿಕೇಶ್ವರ ಕಾಲೋನಿಯಲ್ಲಿದ್ದಾನೆ. ಅವ್ನ ಬಗ್ಗೆ ಸ್ವಲ್ಪ ಟ್ರೇಸ್ ಮಾಡ್ತೀಯಾ? ನನ್ನ ಡೀಟೇಲ್ಸ್ ಕಳ್ಸ್ಕೊಡ್ತೀನಿ. ಸರಿ, ತೆಗಿತೀನಿ ಆರ್ಡ್ರಸ್ಸು. ನಂಗೆ ಇಮಿಡಿಯೇಟಾಗಿ ಡೀಟೇಲ್ಸ್ ಬೇಕು. ನಾಳೆ ಈವ್ನಿಂಗ್ ಅಷ್ಟರಲ್ಲಿ ಹೇಳ್ತೀಯಾ? ಆಯಿತು, ಸರಿ ಸರಿ. ಪ್ಲೀಸ್ ಸ್ವಲ್ಪ ಬೇಗ ಇಡ್ತೀನಿ. ಬಾಯ್. ಹೇಳ್ ಮಂಜು. ಹೇ, ಏನ? ವಾವ್, ಸೂಪರ್. ಸಾಗರ್ ಅಂತನ? ಎಸ್, ನಾನು ಅನ್ಕೊಂಡಿದ್ದೆ ಹಿಂಗೆ ಆಗುತ್ತೆ ಅಂತ. ನನ್ನ ಗೆಸ್ ಕರೆಕ್ಟ್ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಂಜು. ಆಮೇಲೆ ಕಾಲ್ ಮಾಡ್ತೀನಿ ನಿಂಗೆ ಮತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಹೂ, ಆತಾತು ಕಲೆಕ್ಷನ್ ಕಂಟಿನ್ಯೂ ಮಾಡ್ತೀನೋ ಮರೆಯ. ಅಣ್ಣ ನಮಸ್ತೆ. ಹಾ ನಮಸ್ತೆ. ತಗೊಳ್ಳಣ. ಮುಂದಿನ ವಾರ ಕೊಟ್ಬಿಡು. ನಾವು ದುಡ್ಡು ಶೋರು, ಮೊನ್ನೆ ತಾನೇ ಕಲ್ತಾನ ನಡೀತಿಲ್ಲಿ. ಹೌದಾ? ಎಲ್ಲಿ? ಇಲ್ಲ, ನಾ ಪಕ್ಕದಲ್ಲಿ. ಓಕೆ ಓಕೆ. ಹ್ಮ್, ದುಡ್ಡು ಹುಷಾರಣ, ಹುಷಾರು. ಸರಿ. ಏನಾಯ್ತು ಈ ಬೈಕೆ? ಅಯ್ಯೋ ದೇವ್ರೇ. ಓ, ಪದೇ ಪದೇ ಕೈ ಕೊಡುತ್ತಲ್ಲ ಮರ ಈ ಬೈಕು. ಏನಾಗೈತೆ? ಏನ್
ಏನು ಪ್ರಾಬ್ಲಮ್ ಐತಿ ಇದಕ್ಕೆ? ದೇವಣ್ಣನ ಥರ ಕಾಣಿಸ್ತಾ ಇದೆ. ಅವರೇ ಇರಬೇಕು. ಇರೋ ಸ್ವಲ್ಪ ಹತ್ರ ಹೋಗಿ ನೋಡೋಣ. ಹಾಂ, ಅವರೇ ಅಣ್ಣ. ಅಣ್ಣ, ಯಾರಂಗೆ ಕರೀತಾವನೆ? ಯಾರು ಇಲ್ವಲ್ಲ? ಅಯ್ಯಯ್ಯೋ, ಮೊನ್ನೆ ಬೇರೆ ರಾಬ್ರಿ ಆಗತ್ತೆ ಅಂತ ಹೇಳವನವ. ದುಡ್ಡು ಜೋಬಲ್ ಇದೆಯಲ್ಲೋ, ಎಸ್ಕೇಪ್ ಆಗೋದೊಳ್ಳೆ. ಅಯ್ಯೋ ದೇವಣ್ಣ, ನಾನು ನಾನು ವೆಟ್ರಿ ಮರ. ಅಣ್ಣ ಅಯ್ಯೋ, ನೀನಾ? ನಾನೇ. ನಾ ಯಾವನ ಅನ್ಕೊಂಡಿದ್ನಲ್ಲ ಮಾರ್ಯ, ಓಡಿಸ್ಕೊ ಬಂದ್ಮೇಲೆ ಬೇದಿ ಶುರು ಆಗುತ್ತ ನನ್ಗೆ. ಅದೇಣ್ಣ, ನೀವು ಕಂಡಿದ್ರಲ್ಲ, ಅವ್ರು ಇವಾಗ ಎಲ್ಲಿದ್ದಾರೆ? ಯಾರು? ಅವತ್ ಬಂದಿದ್ರಲ್ಲ. ಯಾರು? ನನ್ನ ಫ್ರೆಂಡ. ಅವತ್ತು ಮೈಲಾಪುರ ಜಾತ್ರೆಗೆ ಅಂತ ನೀವು ಕಳ್ಸಿದ್ರಲ್ಲ, ಮೂರು ದಿವಸ ಎಲ್ಲೂ ಹೋಗ್ಬೇಡ, ಗಾಡಿ ಓಡಿಸು ಅಂತ ಹೇಳಿದ್ರಲ್ಲ. ಅವತ್ತು ನಿಮ್ಮ ಮನೆ ಹತ್ರ ತಂದ್ಬಿಟ್ಟೆ. ಆಮೇಲೆ ಬಾ, ಚಾ ಕುಂತ ಮಾತಾಡೋಣ. ಬಾ. ಹೌದ್ರ? ಎಲ್ಲಿಗಣ ಇವಾಗ? ಎಲ್ಲಿದ್ದಾರೆ? ಹೇಗಿದ್ದಾರೆ? ಏನಣ್ಣ ಅವ್ರ ಕತೆ? ಕೂರು. ನಿಂಗೇನಾರು ಗೊತ್ತಣ್ಣ ಅವ್ರು ಎಲ್ಲಿದ್ದಾರೆ ಏನು ಅಂತ? ಅವತ್ತು ಗಿರೀಶಣ್ಣ ಮಾತ್ರ ಅಲ್ಲ, ಇನ್ನೊಂದು ಹುಡುಗಿ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ಲು. ಇವರು ಯಾರನ್ನೋ ಹುಡುಕ್ತಾ ಇದ್ರು, ಆ ಹುಡುಗಿನೂ ಯಾರನ್ನೋ ಹುಡುಕ್ತಾ ಇದ್ಲು. ಅಂದಾಗೆ ನಿಮ್ಗೆ ಅವರು ಹುಡುಗಿ ಬಗ್ಗೆ ಎಷ್ಟೊತ್ತು? ಅಯ್ಯೋ, ಅವನ ಬಗ್ಗೆ ಏನ್ ಕೇಳ್ತೀರಾ? ಒಂದ್ ಮಿಸ್ ಮಿಸ್ ಮಿಸ್ಕಮ್ಯುನಿಕೇಶನ್ ಇಂದ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಮಿಸ್ಕಮ್ಯುನಿಕೇಶನ್ ಅಲ್ಲಿ ಶುರುವಾಗಿದ್ ಲವ್ ಸ್ಟೋರಿ ಫೋನ್ ಮಿಸ್ ಆಗಿದ್ದಕ್ಕೆ ಟ್ರಾಜಡಿ ಲೆಂಟ್ ಆಯ್ತು. ಮೈಲಾಪುರಿಂದ ಬಂದ್ಮೇಲೆ ಮುಂದೇನಾಯ್ತು? ಅಥವಾ ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಭೇಟಿ ಮಾಡಿಸಿ. ಇದೆಲ್ಲ ಆದ್ಮೇಕೆ ಊರ್ ಬಿಟ್ಬಿಟ್ಟು ಹೋದ. ಅಣ್ಣ, ಅದೇಂಗಣ ಯಾರ್ಗಾರು ಒಬ್ರು ಗೊತ್ತಿರ್ಲೇಬೇಕಲ್ಲ ಅಣ್ಣ, ಪ್ಲೀಸ್ ಪತ್ತೆ ಮಾಡಿ ಅಣ್ಣ. ಒಬ್ನಿಗೆ ಗೊತ್ತು, ಅವ್ರ ಮಾಮ. ಅವ್ರೇ ಕೇಳ್ಬೋದಲ್ಲ? ಅವ್ರಿಗೇನು ಕೇಳಕ್ಕಾಗಲ್ಲಪ್ಪ. ಯಾಕಾಗಲ್ಲ? ಯಾಕಂದ್ರೆ ದಯವಿಟ್ಟು ಮೊಬೈಲ್ನ ಕಳ್ತನ ಮಾಡಬೇಡಿ, ದಯವಿಟ್ಟು ಹೇಳ್ತೀನಿ. ಈ ಮೊಬೈಲ್ ಕದ್ರೆ ದುಡ್ಡು ಸಿಗುತ್ತೆ ಅಷ್ಟೇ ಕಣ. ಕೆಲವ್ರಿಗೆ ಮೊಬೈಲೇ ಜೀವನ. ಮೊನ್ನೆ ತಾನೇ ನನ್ನ ಮೊಬೈಲ್ ಕಳ್ತನ ಆಯಿತು. ಆ ಮೊಬೈಲ್ ಮೊಬೈಲ್ ಆಗಿರಲಿಲ್ಲ, ನನ್ನ ಪ್ರೀತಿನ ಒಂದುಗೂಡಿಸೋ ಸೇತುವೆ ಆಗಿತ್ತು.
ಇನ್ನೊಂದು ಸರ್ತಿ ಯಾವುದಾದ್ರೂ ಮೊಬೈಲ್ ಕದ್ರೆ ಅಂದ್ರೆ ಮಕ್ಕಳ ಗಿರೀಶಾ ಹುಷಾರಿಲ್ಲ ಅಂತಂದ್ರ ದೇವಸ್ಥಾನಕ್ಕೆ ಬರೋ ಅವಶ್ಯಕತೆ ಇತ್ತು. ಹಾಗೆಲ್ಲ ಅನ್ಬಾರ್ದಪ್ಪ, ಭಕ್ತಿಯಲ್ಲಿ ಪ್ರೀತಿಯಲ್ಲಿ ತ್ರಾಸು ಅನ್ನೋದಿರಲ್ಲಪ್ಪ. ಆ ಮೈಲಾರ್ ಲಿಂಗನ ಹತ್ರ ಬರ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ನಾನೇನು ಅನ್ಕೊಂಡಿದ್ನೋ ಹಂಗೆ ಆಗ್ತಾ ಇದೆ. ನಂದು ಒಂದೇ ಒಂದು ಆಸೆ ಇದೆಯಪ್ಪ, ನಿನ್ನ ಮದುವೆನ ಕಣ್ತುಂಬ ನೋಡಬೇಕು ಅಂತ. ಆದರೆ ನಾನು ಒಂದೊಂದ್ಸಾರಿ ಆ ದೇವ್ರನ್ನ ಜಾಸ್ತಿ ಬೇಡ್ಕೊಂಬಿಟ್ನೇನೋ ಅನ್ಸುತ್ತಪ್ಪ. ಅಮ್ಮ ಹಂಗೆಲ್ಲ ಮಾತಾಡಬೇಡ ಅಮ್ಮ, ಬೇಗನೆ ನಿನ್ನ ಸೊಸಿನ ನೋಡ್ತೀಯಮ್ಮ, ನನ್ನ ಮಗುನ ಕೂಡ ನೋಡ್ತೀಯ. ನಿನ್ನ ಥರನೇ ನನಗೊಂದು ಮಗು ಆಯ್ತಂದ್ರೆ ಆ ಮಗುನ ಈ ಮಗುನ ಒಂದೇ ತೊಟ್ಲಲ್ಲಿ ಹಾಕಿ ತೂಗ್ತೀನಮ್ಮ. ಅಯ್ಯೋ ಲೇಗಿರಿ, ನಮ್ಮ ಅಕ್ಕ ಸತ್ತಿದ್ದು ಕೇಸರಿದ್ದಲ್ಲ ನಿನ್ನ ನೋವಿಂದ. ಲೇಗಿರಿ, ಪ್ರೀತಿ ಮಾಡೋ ತಪ್ಪಲ್ಲ, ಲವ್ ಫೇಲ್ ಆಗೋದು ತಪ್ಪಲ್ಲ. ಕುಡ್ದು ಕುಡ್ದು ಹಾಡೋರಿಗೆ ಆ ಭಗವಂತನು ಕೈ ಹಿಡಿಯಲ್ಲ. ಲೇ ಗಿರಿ ಹೋಗ
ಗಿರೀಶ, ಏನು ಮೊಬೈಲಲ್ಲಿ ಯಾವಾಗ್ಲೂ ನಗ್ತ ನಗ್ತಾನೇ ಮಾತಾಡ್ತಾ ಇರ್ತೀಯಲ್ಲೋ? ಅಮ್ಮ, ನಿಂಗೆಲ್ಲ ಅರ್ಥ ಆಯ್ತಮ್ಮ. ಏಯ್, ನಾನ್ ನಿಮ್ಮ ಅಮ್ಮ ಕಣೋ, ನಂಗ್ ಗೊತ್ತಾಗಲ್ವಾ? ಈ ಮೈಲಾಪುರ್ ಜಾತ್ರೆಯಲ್ಲಿ ಆ ಮೈಲಾರ್ಲಿಂಗ್ನ ಆಶೀರ್ವಾದದಿಂದ ಅತಿ ಬೇಗನೆ ನಿನ್ ಸಸಿನ ತೋರಿಸ್ತೀನಮ್ಮ. ಆ ಮೈಲಾರ್ಲಿಂಗನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ಲಪ್ಪ. ಮೊದಲ ಮಾತೆ ನೀನೇ ಮೊದಲು ಅಮ್ಮ, ಅಮ್ಮ ಅಮ್ಮ ಅಮ್ಮನೇ. ಪುಟ್ಟ ಪುಟ್ಟ ಹೆಜ್ಜೆ ಇಡಿಸಿದವಳೆ ಅಮ್ಮ ನೀನೇ, ನೀನೇನೇ. ನನಗೆ ನೆರಳಾಗಿ ಬಿಸಿಲಲ್ಲಿ ಬೆಂದೆ, ನನ್ನ ಹಸಿವಿಗೆ ನಿನ್ನ ಹಸಿವಾನು
ಸರಿ ಹಾಗಾದ್ರೆ ಯಾವಾಗಾದ್ರೂ ಬರಬೇಕು ಅನ್ಸಿದ್ರೆ ಕಾರ್ಡ್ ಕೊಡ್ತೀನಿ, ಬಂದು ಮೀಟ್ ಆಗ್ಬೋದು. ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಆದ್ರೂ ಇಷ್ಟು ತಡ ಮಾಡಿ ಬಂದಿದ್ರಲ್ಲ, ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಇಷ್ಟು ದಿನ ತಯಾರಿದ್ರು ಸರ್, ಮೊನ್ನೆ ತಯಾರು ತೀರ್ಕೊಂಡ್ರು ಸರ್. ಫೈಲ್ ಏನು ನೋಡ್ಬೇಕಾಗಿಲ್ಲ, ನಿಮ್ ಟ್ಯಾಲೆಂಟ್ ಬಗ್ಗೆ ಗೊತ್ತು. ಸೊ ನನ್ನ ಹತ್ರ ತುಂಬ ಪ್ರಾಜೆಕ್ಟ್ಸ್ ಇದ್ದಾವೆ, ಸೊ ಅದಕ್ಕೋಸ್ಕರ ನೀವು ಓವರ್ಟೇಕ್ ಮಾಡಿ ವರ್ಕ್ ಮಾಡ್ಬೋದು. ನಮ್ಮ ಟ್ರೈನರ್ ಸುಶೀಲ್ ಅಂತಿದ್ದಾರೆ, ಅವ್ರು ನಿಮ್ಮ ಟ್ರೈನ್ ಮಾಡ್ತಾರೆ. ಓಕೆನಾ? ಸೊ ಒಳ್ಳೆ ವರ್ಕ್ ಮಾಡಿ, ನಮಗೆ ಒಳ್ಳೆ ನಿಮ್ಮಿಂದ ಹೆಸರು ಬರಬೇಕು, ನಿಮಗೂ ಹೆಸರು ಬರಬೇಕು. ಓಕೆನಾ? ಹಾಂ, ಕಾಂಗ್ರ್ಯಾಚುಲೇಷನ್ಸ್. ಈಗ ಏನ್ ಮಾಡ್ತೀನಿ ನೀನು? ಏನ್ ಮಾಡೋದು, ಯಾರನ್ನ ಕೇಳೋದು? ಸಾಗರ್ ಅಂತ ಒಂದು ಹುಡುಗ ಗೊತ್ತಾ ನಿಂಗೆ? ನಾನು ಅವತ್ತು ಫೋನ್ ಮಾಡಿದಾಗ ಹೇಳಿದೆ ನಿಂಗೆ. ಇವಾಗ ಯಾರಿಗೋಸ್ಕರ ಇಷ್ಟೊಂದು ವೇಟ್ ಮಾಡ್ತಾ ಇದ್ದೀವಿ? ಹೇಳಿದಲ್ಲ, ಸಾಗರ್ ಫ್ರೆಂಡು ಬರ್ತಾ ಇದ್ದಾನೆ, ಭೇಟಿ ಮಾಡ್ತೀವಿ. ಅದೇ ಸಾಗರ್ ಫ್ರೆಂಡು ಪ್ರಿಯ ಮನೆ ಹಿಂದೆ ಇದ್ದಾನೆ ಅಂತ ಹೇಳ್ದಲ್ಲ? ಹೌದು, ಮನೆ ಹಿಂದ್ಗಡೆನೆ ಇರ್ತಾನೆ, ಬಿಜಿ ಇರ್ತಾನೆ. ಓಕೆ, ಇವಾಗ ಬರ್ತಾನೆ. ಸರಿ, ಅವ್ನು ನಿಂಗೆ ಕರ್ಕೊಂಡು ಹೋಗ್ತಾನೆ ಸಾಗರ್ ಹತ್ರ. ಬಂದ ನೋಡು. ಓ, ನಮಸ್ತೆ. ನಮಸ್ತೆ ಸಾಗರ್ ಫ್ರೆಂಡ್. ಇವನೇ ನೋಡು. ಸಾಗರ? ಹೌದು. ಅಗಲಣ್ಣ ತುಂಬಾ ಕ್ರ್ಯಾಕ್ ಇದ್ದಾನೆ, ಪ್ಲೀಸ್ ಹೆಲ್ಪ್ ಮಾಡಮ್ಮ. ಏನಾಗಲ್ಲ. ಏ, ಹೌದಾ? ಸರಿ ಬನ್ನಿ ಅಣ್ಣ. ಸರಿ ಮಂಜು, ಬರಲಾ. ಬಾಯ್ ಬಾಯ್. ಯಾರೋ ಯಾರೋ ಗೀಚಿ ಹೋದ, ಆಳು ಹಣೆಯ ಬರ, ದಿಕ್ಕು ದಾರಿ ತೋಚದೇನೆ,
ಆಳು ಹಣೆಯ ಬರಹ. ಇದು ನನ್ನ ಹಣೆ ಬರ, ನಾನು ಬಂದು ನನ್ನ ಕೇಳಬೇಕಲ್ಲ. ಸಿಗರೇಟ್ ಅಲ್ಲೋ ಏಯ್ ಪ್ರವೀಣ, ಏ ಪ್ರವೀಣ ಮಾಚಿಸ್ಕೊಡು ಪ್ರವೀಣ. ಏಯ್ ಏನ ಪ್ರವೀಣ, ಗಡ್ಡೆ ಎಲ್ಲ ಚೆನ್ನಾಗಿ ಬಿಟ್ಟಿದ್ಯಾ ಅಣ್ಣ? ಹಾ ನಾನ ಪ್ರವೀಣ. ಏಯ್ ಇವನಾರು ನೀನೆ ಹೇಳ್ದಲ್ಲ ಅಣ್ಣ ಫೋನಲ್ಲಿ ಪ್ರವೀಣ ಅಂತ. ಯಾವಣ್ಣ ಏನೋ, ನಾನು ಯಾವಾಗಲೂ ಹೇಳಿದೆ ನೀನು ಸಾಗರ್ ತಾನೆ. ಯಾವ ಸಾಗರ? ನಿನಗೆ ಪ್ರಿಯ ಗೊತ್ತಲ್ವಾ? ಹಾ ಹೌದಾ? ಅವತ್ತು ನಿನಗೆ ಬಂದು ಅಡ್ರೆಸ್ ಕೊಟ್ಟಾಗ ನಾನು ಅವಳ ಜೊತೆ ಬಂದಿದ್ದೆ. ನೀನು ಆ ಅಡ್ರೆಸ್ನ ಬಿಸಾಕ್ದೆ ಗೊತ್ತಾ? ಅದು ನಾನು ನೋಡಿದೆ. ಅದಿರಲಿ, ನಿನಗೂ ಅಪ್ರಿಯನಿಗೂ ಏನು ಸಂಬಂಧ? ಸಂಬಂಧ ಪ್ರಿಯ ಲೇ ಪ್ರವೀಣ, ನನ್ನ ಬಗ್ಗೆ ಹೇಳು ಅವನಿಗೆ. ಏನಾಗಿದ್ವಿ ನಿಗೆ ಹಿಂಗೆ ಗೊತ್ತನ್ನ? ಯಾಕೆ ಬೈ, ಇವತ್ತು ಭಾಳ ಡಲ್ ಆಗಿದ್ದಿ. ಏನಿಲ್ಲ ಬೈ, ನಮ್ಮ ಹುಡುಗಿ ಮನ್ಯಾಗ ಮದುವೆ ಸಂಬಂಧಕ್ಕೆ ಗಂಡು ನೋಡ್ಲತ್ತಾರ, ಏನು ಮಾಡಬೇಕು ಅಂದು ತಿಳಿಯಲಾಗ್ಯದ. ಏ ನೀ ಟ್ರೂ ಲವ್ ಮಾಡ್ತಿಲ್ಲ, ಹೋಗಿ ಅವ್ರ ಅಪ್ಪನ ಮೇಲೆ ಮಾತಾಡು, ಆಕೆ ಮದುವೆಯಾಗಿ ಸೆಟ್ಲ್ ಆಗು. ನೀ ಹೇಳೋ ಸಿಂಪಲ್ ಅದೇನು ಬೈ, ಅವರು ದೊಡ್ಡ ಮಂದಿ ಹಾರ, ಜಾತಿ ಧರ್ಮ ಪ್ರೆಸ್ಟೀಜ್ ಅಂತ ಎಲ್ಲ ನೋಡ್ತಾರೆ. ನಮ್ಮ ಮನೆ ವಿಷಯ ಬಂದರೆ ಪ್ರೆಸ್ಟೀಜ್ ಗೊತ್ತೇ ಆದಲ್ಲ ನಿಂಗೆ. ಅದು ಕರೆಯದ ಬಿಡು, ಏನು ಮಾಡ್ಲಿಕ್ಕೆ ಬರಲ್ಲ. ನಿಂಗೊಂದು ಅಡ್ವೈಸ್ ಕೊಡ್ಲಿ, ಆಕೆಗೆ ಓಡಿಸ್ಕೊಂಡು ಹೋಗು. ಹಾಂ ಇದ್ರ ಬಗ್ಗೆ ನಾ ಯೋಚನೆ ಮಾಡಿಲ್ಲ. ನಮ್ಮ ಮನ್ಯಾಗ ಅಕ್ಕ ಅದಾಳ, ನಾ ಹೋದ್ರ ಮನೆಗತಿ? ಏ ಅಣ್ಣ, ನಾವೆದಕ್ಕಿದ್ದೀವಿ? ನಿಮ್ಮ ಅಕ್ಕನ್ನ ನಾ ನೋಡ್ಕೋತೀನಿ. ಅಲ್ಲೇ 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 ಏನ್ ಚಿತ್ರ ಅಣ್ಣ, ನಾವು ನೋಡ್ಕೋತೀವಿ. ಹಾಂ ನೋಡ್ಕೋತ ನೋಡ್ಕೋತ, ಯಾಕೆ ನೋಡ್ಕೊಂಗಿಲ್ಲ? ನಾನೇ ನೋಡ್ಕೋತೀನಿ ನಿಮ್ಮ ಅಕ್ಕಗ. ಅಂದ್ರ ಮನೆಗೆ ಏನರ ಆದ್ರೆ ನೋಡ್ಕೊಳಕ್ ನಾವಿದ್ದೀವಿ. ನೀ ಪೈಲ ನಿಂದು ನೋಡ್ಕೋ, ನೀ ನಿಮ್ಮ ಹುಡುಗಿ ಓಡಿಸ್ಕೊಂಡು ಹೋಗು, ಒಂದು ವರ್ಷ ಆದ್ಮೇಲೆ ಕೈಯಾಗ ಒಂದು ಕೂಸಿ ಇಟ್ಕೊಂಡು ಬಾ, ಆಮೇಲೆ ಎಲ್ಲ ಸರಿ ಆಗ್ತದೆ. ನೀ ಜಾಸ್ತಿ ಯೋಚನೆ ಮಾಡಬೇಡ, ನೀ ಹ್ಞೂ ಅಂದ್ರೆ ಎಲ್ಲ ಅರೇಂಜ್ಮೆಂಟ್ ನಾ ಮಾಡ್ತೀನಿ. ನೀ ನನ್ನ ಜೊತೆ ಬರ್ಲಕ್ಕೆ ರೆಡಿ ಇದ್ದಿ? ಹ್ಞೂ ಸರಿ, ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೋ, ನಾ ಬರ್ತೀನಿ. ಏನಾಗ್ತಿದೆ ಒಂದು ಗೊತ್ತಿಲ್ಲ, ಇಬ್ರು ಎಲ್ಲಿದ್ದಾರೋ, ಏನು ಮಾಡ್ತಾ ಇದ್ದಾರೆ? ಒಂದೇ ಒಂದು ಸಣ್ಣ ಲಿಂಕು ಸಿಗ್ತಾ ಇಲ್ವಲ್ಲ ದೇವ್ರೆ, ಯಾವ್ದಾದ್ರು ಕ್ಲೂ ಕೊಡ್ಸಪ್ಪ. ರಾತ್ರಿ ಕೊಡಿದ್ರೆ ಹಿಂಗೆ ಅದವ. ಏಯ್ ಯಾರ ನೀನು, ಇಲ್ಲೇನೋ ಮಾಡ್ತಿದ್ಯಾ? ನೋಡ್ ಸಾಗರ್, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಬಟ್ ನನಗೆ ನೀನು ಯಾರು ಅಂತ ತುಂಬ ಚೆನ್ನಾಗಿ ಗೊತ್ತು. ನಿನಗೆ ಪ್ರಿಯ ಗೊತ್ತು ಅಂತಲೂ ನನಗೆ ಗೊತ್ತು. ಆವತ್ತು ಪ್ರಿಯ ಬಂದೋದ್ಮೇಲೆ ಗಿರಿನೂ ಬಂದ, ನಿನಗೆ ನಂಬರು ಕೊಟ್ಟ, ಅಡ್ರೆಸ್ಸು ಕೊಟ್ಟ ಅಲ್ವಾ? ನೀನು ಅದನ್ನ ಎಸ್ತೆ, ಅದನ್ನು ನಾನು ನೋಡಿದೆ. ಆವತ್ತು ಅವರಿಬ್ರು ತಿರುಗಾಡಿದ್ದು ಆಟೋ ನಂದೆ. ಸಿಂಪಲಾಗಿ ಹೇಳ್ತೀನಿ ಸಾಗರ್, ನನಗೊಂದು ಸಿನಿಮಾ ಆಫರ್ ಸಿಕ್ಕಿದೆ, ನನಗೆ ಅವರಿಬ್ರಿಗೆ ಏನಾಗಿದೆ ಅಂತ ತಿಳ್ಕೊಬೇಕು. ನೀನು ಮಾಡಿದ ತಪ್ಪು ನನಗದು ಬೇಡದೇ ಇರೋ ವಿಷಯ,
ನನಗೊಂದು ಸಿನಿಮಾ ಆಫರ್ ಸಿಕ್ಕಿದೆ. ಆ ಸಿನಿಮಾಗೆ ರಿಯಾಲಿಟಿ ಕ್ಲೈಮ್ಯಾಕ್ಸ್ ಬೇಕು, ಒಂದು ಹ್ಯಾಪಿ ಎಂಡಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಗಿರಿ ಎಲ್ಲಿದ್ದಾನೆ, ಏನಾದ, ಇನ್ ಪ್ರಿಯಾ ಎಲ್ಲಿದ್ದಾಳ, ಬೇರೆ ಊರಲ್ಲಿದ್ದಾಳ, ಬದುಕಿದ್ದಾಳ, ಸತ್ತಿದ್ದಾಳ, ಒಂಚೂರು ಗೊತ್ತಾಗ್ತಿಲ್ಲ ಕಣ. ಬಟ್ ನನಗೆ ಗೊತ್ತು, ನಿನಗೆ ಗೊತ್ತು ಅಂತ ಯಾಕೆ ಹೇಳು? ನೀನು ಪ್ರಿಯನ್ನ ಮಂಚಾರ ಪ್ರೀತಿಸ್ತಿದ್ಯ. ಪ್ಲೀಸ್ ಕಣ, ಪ್ರಿಯನ್ ಅಡ್ರೆಸ್ ಕೊಡು, ನಿನ್ ಕಾಲಿಗೆ ಬೀಳ. ನಿನ್ ಫಿಲ್ಮ್ಗೆ ಕ್ಲೈಮ್ಯಾಕ್ಸ್ ತಾನೇ ಬೇಕು, ಅಡ್ರೆಸ್ ನಾನು ಕೊಡ್ತೀನಿ, ಹೋಗು. ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ನಾನು ಮಾರ, ಆಟೋ ಡ್ರೈವರ್ ಮಾರ, ನೆನಪಾಯ್ತಾ? ಇಲ್ಲ, ನೀವ್ಯಾರು ಅಂತ ಗೊತ್ತಾಗಿಲ್ಲ. ಏನಾಗ್ಬೇಕಾಗಿತ್ತು? ನೀವು ಪ್ರಿಯಾ ತಾನೆ? ಹೌದು. ನಿಮ್ಮನ್ನ ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀನಿ ಗೊತ್ತಾ? ನಾನು ನನ್ನ ಹುಡುಕ್ತಾ ಇದ್ದೀರಾ? ಯಾಕೆ? 2 ವರ್ಷಕ್ಕೆ ಮುಂಚೆ ಮೈಲಾಪುರ ಜಾತ್ರೆಲಿ ಒಂದು ಆಟೋ ಶೇರ್ ಮಾಡ್ಕೊಡ್ರಿ ಗೊತ್ತಾ? ಆಟೋ ಡ್ರೈವರೇ ನಾನು. ನೀವು ಅವಾಗ ಯಾರನ್ನ ಹುಡುಕ್ತಾ ಇದ್ರಿ ಅಂತ ನನಗೆ ಗೊತ್ತು. ಮೇಡಮ್, ನೀವೊಂದು ವ್ಯಕ್ತಿನ ಹುಡುಕ್ತಿದ್ರಲ್ಲ, ಅವ್ರು ನಿಮ್ಗೆ ಆ ಸಮಯದಲ್ಲಿ ಸಿಕ್ಕಲಿಲ್ಲ ಅನ್ಸುತ್ತೆ, ಮತ್ತೆ ನೀವು ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ? ಅಟ್ಲೀಸ್ಟ್ ಅವ್ರು ಯಾರು ಅಂತನಾದ್ರೂ ಗೊತ್ತಾಯ್ತಾ? ಯಾಕಂದ್ರೆ ನನಗೆ ನಿಮ್ಮ ಬಗ್ಗೆ ಮಾತ್ರ ಅಲ್ಲ, ಅವ್ರ ಬಗ್ಗೆನೂ ಚೆನ್ನಾಗಿ ಗೊತ್ತು. ನನ್ನ ಪ್ರಯತ್ನಕ್ಕೂ ಮೀರಿ ಅವ್ರನ್ನ ಹುಡುಕಿದ್ದೀನಿ, ಆದರೆ ಅವ್ರು ನಂಗೆ ಸಿಗ್ಲೇ ಇಲ್ಲ. ಅದು ನಿಮ್ಗೆ ಹೆಂಗೆ ಗೊತ್ತು? ಅದು ಬಂದು ಮೇಡಮ್, ನಿಮ್ಮ ನನ್ನ ಆಟೋಲಿ ಯಾರನ್ನ ಹುಡುಕ್ತಾರೆ ಗೊತ್ತಾ? ಆವಾಗ ನಿಮ್ಮ ಜೊತೆ ಒಂದು ವ್ಯಕ್ತಿ ಇದ್ದ, ಅವನು ಯಾರನ್ನ ಹುಡುಕ್ತಾ ಇದ್ದ. ಆ್ಯಕ್ಚುಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವು ಯಾರನ್ನ ಹುಡುಕ್ತಾ ಇದ್ರೋ ಅವ್ರ ಜೊತೆನೆ ನೀವಿದ್ರಿ. ನಿಮ್ಮಿಬ್ಬರಿಗೂ ಗೊತ್ತಿಲ್ಲದೆ ಒಬ್ರನ್ನೊಬ್ರು ಹುಡುಕ್ತಿದ್ರಿ. ಅಟ್ಲೀಸ್ಟ್ ಇವಾಗಾದರೂ ಅವ್ರ ಫೇಸ್ ನೆನಪಾಯ್ತಾ ಮೇಡಮ್? ಅವ್ರನ್ನ ಹುಡುಕೋ ಗುಂಗಲ್ಲಿ ನಾನು ಎಷ್ಟು ಕಳೆದೋಗಿದ್ದೆ ಅಂದರೆ, ಅವಾಗ ಎಷ್ಟು ಜನ ನೋಡಿದ್ದೀನಿ, ಎಷ್ಟು ಜನ ನೋಡಿಲ್ಲ ಅನ್ನೋ ನೆನಪು ಕೂಡ ನನಗೆ ಬರ್ತಾ ಇಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ನಾನು ಅವ್ರನ್ನ ಸುಮಾರು ದಿನದಿಂದ ಹುಡುಕ್ತಿದ್ದೀನಿ, ಬನ್ನಿ ಇಬ್ರು ಸೇರಿ ಹುಡುಕಣ. ನನ್ನನ್ನು ನಂಬಿ, ನಿಮ್ಗೆಷ್ಟು ಅವನ್ನ ಹುಡುಕ್ಬೇಕು ಅನ್ನೋ ಕುತೂಹಲ ಇದೆಯೋ ಅದಕ್ಕಿಂತ 100 ಪಟ್ಟು ಕುತೂಹಲ ನಂಗಿದೆ. ಆದರೆ ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ. ಯಾಕೆ ಮೇಡಮ್? ಅದೇನಾಯ್ತಂದ್ರೆ,
ಪ್ರಿಯಾ ತಗೋ. ಹೌದು, ಯಾಕೋ ತುಂಬಾ ಡಲ್ ಆಗಿದ್ದೀಯಾ? ಹಾಗೇನಿಲ್ಲಪ್ಪ, ಜರ್ನಿ ಮಾಡಿದ್ನಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಆಯ್ತು, ನೀನು ರೆಸ್ಟ್ ಮಾಡು, ನಾನು ಊಟ ತಗೊಂಡ್ಬರ್ತೀನಿ. ಓಕೆ ಸರಿಯಪ್ಪ. ಮರ್ಯಾದೆಯೂ ನೀನೆ, ನನ್ನ ಕೊನೆ ಆಸೆ, ನನ್ನ ಸಾಯೋ ಮುಂಚೆ ನೀನು ನೀನು ಮದುವೆ ನೋಡ್ಬೇಕು ಅಂತ ಆಸೆ. Mm-hmm.
ಸೊಗಸಿ ಎಲ್ಲಿ ಹೇಳು ನೀ ಎದುರಿಗೆ ಬರದೆ ಮನಸ್ಸಿ ಭಾವದ ತಿನಿಸಿ ಬಂದು ಸರಿಸು ಏನು ವಿನ ಬರದೆ ಹುಡುಗ ಸಿನಿಮಾ ಲವ್ ಸ್ಟೋರಿ ಬರೆದಾಗ ಹೀರೋ ಹೀರೋಯಿನ್ ಒಂದಾದರೆ ತುಂಬ ಖುಷಿ ಪಡ್ತೀವಿ, ಆದರೆ ಅದೇ ಹೀರೋ ಹೀರೋಯಿನ್ ಬೇರೆ ಆದರೆ ಮನ್ಸಿಗೆ ತುಂಬ ದುಃಖ ಆಗುತ್ತೆ. ಅಲ್ಲಿ ಎಲ್ಲ ಡೈರೆಕ್ಟ್ ಕೈಯಲ್ಲಿರುತ್ತೆ. ನಾನು ನಿಮ್ಮಿಬ್ಬರು ನೋಡಿದ್ಮೇಲೆ ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ. ಅದು ನನ್ನ ಜೀವನದ ಮೊದಲನೇ ಕತೆ ಆಗಿತ್ತು. ಆ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಹ್ಯಾಪಿ ಎಂಡಿಂಗ್ ಕೊಡಬೇಕು ಅಂದ್ಕೊಂಡೆ. ನನ್ನ ಕನ್ಸು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಆ ಮೇಲಿದ್ದಾನಲ್ಲ ಡೈರೆಕ್ಟ್ರು, ಅವನು ಈ ಥರ ಕತೆ ಬರಿ ಬರತ್ತಾಗಿತ್ತು. ನಿಮ್ಮಿಬ್ಬರನ್ನ ಫೋನಲ್ಲೇ ಪ್ರೀತಿಸಂಗೆ ಮಾಡೋದು, ನೀವಿಬ್ಬರು ಒಬ್ಬರನ್ನೊಬ್ಬರು ಹುಡ್ಕೋದು, ಆಮೇಲೆ ನನ್ನ ಕೈಗೆ ಸಿಗೋದು, ನಾನು ಕತೆ ಬರೆಯೋದು, ಆಮೇಲೆ ನಿಮ್ಮನ್ನು ಹುಡ್ಕೋದು. ನಿಮ್ಮ ಅಡ್ರೆಸ್ ಸಿಕ್ಕಿದಾಗಂತೂ ನನ್ನ ಲೈಫಲ್ಲಿ ಎಂದೂ ಆಗದಷ್ಟು ಖುಷಿಯಾಯಿತು. ಆದರೆ ನನ್ನ ಜೀವನದಲ್ಲಿ ತುಂಬ ಜನ ಬಂದೋಗಿದ್ದೀರ. ನಿಮ್ಮಿಬ್ಬರು ನೋಡಿದ್ಮೇಲೆ ಕತೆ ಬರೀಕ್ಕೆ ಶುರು ಮಾಡಿದೆ. ಅದೇ ನನ್ನ ಗೆಳೆಯ ಆಗಿದ್ದು. ಆದರೆ ಈಗ ಆ ಗೆಳೆಯನ್ನು ಕಳ್ಕೊಂಡಿದ್ದೀನಿ. ತುಂಬ ನೋವಾಗ್ತಿದೆ. ಹಸ್ಬೆಂಡ್ ಹಸ್ಬೆಂಡಾ?
ಸರ್ ನಾನು ಅಪ್ಪ ಇದೀನಾ? ನಿಮ್ಮ ಹಸ್ಬೆಂಡಾ? ಹೌದು ಸರ್. ನಾನು ಸರ್ ಆಟೋ ಮೈಲಾಪುರ ಜಾತ್ರೆ ಊರೆಲ್ಲ ಸುತ್ತಿಸಿದ್ನಲ್ಲ ಸರ್, ನಿಮ್ಮ ಫ್ರೆಂಡ್ ದೇವ್ ಕಳಿಸಿದ್ರಲ್ಲ ಆಟೋ ಡ್ರೈವರ್. ಬೆಟ್ರಿ ಮಾರ ನೀವು ಯಾರನ್ನು ಹುಡುಕ್ತಾ ಇರಲ್ಲ? ಗಿರೀಶ್ ಅಂತ. ಇವ್ರ ಆ ಗಿರೀಶ್ ಹುಡ್ತಾ ಇದ್ದೀವಿ. ಗಿರೀಶ್ ಇವ್ರ ಸರ್, ನಿಮ್ ಪ್ರಿಯಾ ಸರ್. ಅಮ್ಮ ನನ್ಗೆ ಯಾಕೋ ಭಯ ಆಗ್ತಿದ್ಯಮ್ಮ. ಯಾಕೆ ಮಗು ಭಯ? ನಾನು ಆ ಮೈಲಾರ್ಲಿಂಗನ ಹತ್ರ ಹಠ ಹಿಡಿದು ಕೂತ್ಕೋತೀನಿ. ನನ್ ಮಗ ಯಾವಾಗ್ಲೂ ಸೋಲ್ಬಾರ್ದು. ಏಳು ಕೋಟಿಗಳ ಕೋಟಿಗೆ ಜೈ ಮೈಲಾರ್ಲಿಂಗ, ಏಳು ಕೋಟಿಗಳ ಕೋಟಿಗೆ ಜೈ ಮೈಲಾರ್ಲಿಂಗ. ನೀನ್ ಇದ್ಯಾದ್ರೆ ನನ್ ಚಿನ್ಮಗ ಉಪಯೋಗ ಸಿಕ್ತು. ಸಲುಗೆ ಸಲುಗೆ ಪ್ರಿಯಾ ಮಾತು ಧೈರ್ಯವಾಗಿ ಗಳಿಗೆ ಟೆನ್ಷನ್ ತಗೋಬೇಡ. ನಿಂದಾಗುವ ಹೊತ್ತು ನಿಜ ಸರ್. ಕೆಳತಿ ಒಡತಿ ನೀ ನನ್ನ ಸ್ವತ್ತು. ನಿಮ್ ಗಿರೀಶ್? ಗಿರೀಶ್ ಹೌದಾ? ಪ್ರಿಯಾ ಧೈರ್ಯವಾಗಿರು, ನನಗೊಬ್ಬ ಅಳೆಯನಿದ್ದಾನೆ, ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಒಳ್ಳೆ ಹುಡುಗ, ಒಳ್ಳೆಯ ಕೆಲಸ, ಒಳ್ಳೆಯ ಸ್ಯಾಲ್ರಿ. ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿನ್ನ ಮದುವೆ ಬಗ್ಗೆ ಮಾತಾಡ್ತೀನಿ. ನನ್ನ ಪ್ರಿಯಾನ ಕಳೆದಿದ್ದನ್ನು ಹುಡುಕುವ ದಾರಿಯಲ್ಲಿ ಎಷ್ಟೇ ಕಷ್ಟ ಬಂದರೂ ಮನಸ್ಸು ಅದಕ್ಕೆ ನಿಯತ್ತಾಗಿದ್ದರೆ ದೇವರು ತಲುಪೋ ದಾರಿ ತಲುಪಿಸುತ್ತಾನೆ ಅಂತ ನನ್ನ ತಾಯಿ ಹೇಳ್ತಿದ್ಲು. ಆ ಮಾತು ನನಗೆ ನೆನಪಿರ್ತಿದೆ.
ಉಸಿರೇ ನನ್ನ ಹೆಸರೇ ನಿನ್ನ ನಾ ಸೇರುವೆ ಹೃದಯ ಹೃದಯದ ಬಡಿತ ಬಡಿತದ ಮಿಡಿತ ಈಗ ನಾ ಹೇಳಲಿ ಗೆಳತಿಯೇ ನಿನ್ನ ಉಸಿರಿನ ಉಸಿರಲ್ಲಿ ಉಸಿರಾಗುವೆ ಸರಿ